मीडिया नेटवर्क। ಮತ್ತು ನೀವು ವೀಕ್ಷಿಸುತ್ತಿರುವಿರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ನಲ್ಲಿ ನಾವು ಇವತ್ತು ಕೊಟ್ಟ ಸುದ್ದಿ ನಾಳೆ ಎಲ್ಲ ಕಡೆ ಸುದ್ದಿ ಆಗುತ್ತೆ. ನಿನ್ನೆ ಕೊಟ್ಟ ಸುದ್ದಿ ಇವತ್ತು ಎಲ್ಲ ಕಡೆ ಸುದ್ದಿ ಆಯಿತು. ನಾವು ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸುದ್ದಿಯನ್ನು ಕೊಟ್ಟರೆ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಅದನ್ನು ಫಾಲೋ ಮಾಡಿದರು. ಇವತ್ತು ನಾವು ಕೊಡುವ ಸುದ್ದಿ ನಾಳೆ ಎಲ್ಲರೂ ಫಾಲೋ ಮಾಡ್ತಾರೆ. ಹಾಗಿದ್ರೆ ಬನ್ನಿ ಹೆಡ್ಲೈನ್ಸ್ ನೋಡೋಣ. ರಾಜ್ಯ ಬಿಜೆಪಿಗೆ ತಲೆನೋವಾದ ಹೈಕಮಾಂಡ್ ನಡೆ. ವಿಜೇಂದ್ರ ಬದಲು ರಾಘವೇಂದ್ರ ರತ್ನ ಚಿತ್ತನೆಟ್ಟ ಕಮಲ ಪಡೆ. ನಡ್ಡಾ ಆಫರ್ಗೆ ಯಡಿಯೂರಪ್ಪ ತಡೆ. ಇಬ್ಬರಲ್ಲಿ ಯಾರು ಹಿತವರು? ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಪೆಟ್ಟು. ಅಕ್ರಮ ಆಸ್ತಿ ಪ್ರಕರಣದ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು. ಸೂಕ್ತ ತನಿಖೆ ನಡೆದಿಲ್ಲ ಅಂತ ಡಿಸಿಎಂ ಸಿಟ್ಟು. ಬಂಡೆಗೆ ಸಿಬಿಐ ಡೈನಮೈಟ್. ಜೆಡಿಎಸ್ ಸಮಿತಿ ವಿಸರ್ಜನೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಸಿಎಂ ಇಬ್ರಾಹಿಂ ಉಚ್ಚಾಟನೆ. ದೊಡ್ಡಗೌಡರ ನಡೆಗೆ ಸಿಎಂ ಇಬ್ರಾಹಿಂ ಖಂಡನೆ. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣ. ಶರಣ್ ಪ್ರಕಾಶ್ ಪಾಟೀಲ್ ಮೇಲೆ ಕಾಕಿ ಅನುಮಾನ. ಬೃಹತ್ ಹೋರಾಟಕ್ಕೆ ಕೇಸರಿ ಸೇನೆ ತೀರ್ಮಾನ. ಹಮಾಸ್ ಇಸ್ರೇಲ್ ಮಧ್ಯೆ ನಿಲ್ಲದ ಯುದ್ಧ. ಟೆಲ್ ಅಬೀವ್ಗೆ ಬಂದು ಅಮೆರಿಕ ಆಯುಧ. ರಣಕಣದಿಂದ ಸುದ್ದಿ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಸುದ್ದಿಯಲ್ಲಿದ್ದಂಥ ಅತಿ ದೊಡ್ಡ ಕೆಲವು ಹೆಸರುಗಳು, ಒಂದು ಡಿ ಕೆ ಶಿವಕುಮಾರ್, ಮತ್ತೊಂದು ಸಿ ಎಂ ಇಬ್ರಾಹಿಂ, ಪ್ರಮುಖವಾಗಿ ಮತ್ತೊಬ್ಬರು ಶರಣ್ ಪ್ರಕಾಶ್ ಪಾಟೀಲ್. ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೇನೆ ಅಂಥೇಳಿ ಶಿವಕುಮಾರ್ ಎಂಬವರು ಆತ್ಮಹತ್ಯೆ ಮಾಡಿಕೊಂಡ್ರು. ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಕೇಳಿದಾಗ ನನಗೂ ಈ ಆತ್ಮಹತ್ಯೆಗೂ ಸಂಬಂಧ ಇಲ್ಲ, ನನಗೂ ಈ ಆತ್ಮಹತ್ಯೆಗೂ ಸಂಬಂಧ ಇಲ್ಲ, ಆತ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಅವರು ಹೇಳಿದರು. ಇದು ಸುದ್ದಿ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಗೊತ್ತಾ? ಇದು ಕೂಡ ಒಬ್ಬ ಮಂತ್ರಿಗೆ ಸಂಬಂಧಪಟ್ಟ ಸುದ್ದಿ, ಅದು ಬೇರೆ ಯಾರು ಅಲ್ಲ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸಂಬಂಧಪಟ್ಟ ಸುದ್ದಿ. ಆದರೆ ಈ ಸುದ್ದಿಯನ್ನು ಯಾರು ಕೂಡ ಇಲ್ಲಿ ತನಕ ನೋಡಿಲ್ಲ. ನೋಡೋದಿದ್ರೆ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡ್ತೀರಿ. ಬರೆದಿಟ್ಕೊಳ್ಳಿ, ನಾಳೆಯಿಂದ ಇದೇ ಸುದ್ದಿ ರಾಜ್ಯದಲ್ಲಿ. ನಾಳೆಯಿಂದ ಈಗ ನಾವು ತೋರಿಸುವ ಸುದ್ದಿಯೇ ದೊಡ್ಡ ಸುದ್ದಿ. ನೇರ ನೇರ ಕುಮ್ಮಕ್ಕು ಕೊಟ್ಟಿದ್ದಾರೆ ಆ ಮಿನಿಸ್ಟರ್. ನನಗೂ ಈ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇರ್ಬೋದು, ಅಂದರೆ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇರ್ಬೋದು. ಆದರೆ ಆ ಮಿನಿಸ್ಟರ್ ಕುಮ್ಮಕ್ಕು ಕೊಟ್ಟಿರುವಂಥ ಒಂದು ದೃಶ್ಯ ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಶರಣ್ ಪ್ರಕಾಶ್ ಪಾಟೀಲ್ ಏನು ಹೇಳಿದರು, ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನು ಮಾತಾಡಿಸುವಾಗ ಏನು ಹೇಳಿದರು, ಆ ಶಿವಕುಮಾರ್ಗೂ ನನಗೂ ಸಂಬಂಧನೇ ಇಲ್ಲ ರೀ, ನನಗೇನು ಗೊತ್ತಿಲ್ಲ ಅದರ ಬಗ್ಗೆ, ಆತನ ಬಗ್ಗೆ ಗೊತ್ತಿಲ್ಲ ಆಗಿರ್ಬೋದು, ಅವ್ರಿಗೆ ಇವ್ರಿಗೂ ಸಂಬಂಧ ಇಲ್ಲದೇ ಇದ್ದಿರ್ಬೋದು. ಆದರೆ ಆದರೆ ಮಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ನೀವು ಹೊಡೀರಿ ಬಡೀರಿ ನಾನು ನೋಡ್ಕೋತೀನಿ ಅಂತ ಕಾರ್ಯಕರ್ತರಿಗೆ ಕುಮ್ಮಕ್ಕು ಕೊಟ್ಟಿದ್ದು ನೀವೇ ತಾನೇ, ಇದು ಇದು ನೀವೇ ತಾನೇ. ವೀಕ್ಷಕರೇ, ಒಂದು ಅದ್ಭುತ ದೃಶ್ಯ, ಕುಮ್ಮಕ್ಕು ಕೊಟ್ಟಂತಹ ದೃಶ್ಯ. ಈ ಹಿಂದೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೋತಿದ್ದ ಟೈಮಲ್ಲಿ ಕುಮ್ಮಕ್ಕು ಕೊಟ್ಟಂತಹ ಒಂದು ದೃಶ್ಯ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ, ನೀವು ಹೊಡೀರಿ ಬಡೀರಿ ನಾನು ನೋಡ್ಕೋತೀನಿ,
ಕಾರ್ಯಕರ್ತರಿಗೆ ಶರಣ್ ಪ್ರಕಾಶ್ ಪಾಟೀಲ್ ಕುಮ್ಮಕ್ಕು ಕೊಟ್ರ ಯಾವಾಗ ಕೊಟ್ರು? ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ, ನೇರವಾಗಿ ಸಚಿವರ ವಿರುದ್ಧ ಆರೋಪ ಮಾಡಿದ ಶಿವಕುಮಾರ್. ಇಡೀ ಘಟನೆ ನಂತರ ಶುರುವಾದ ಹೊಸ ಚರ್ಚೆ. ಈ ಹಿಂದೆಯೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕುಮ್ಮಕ್ಕು ಕೊಟ್ಟಿದ್ರ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಕುಮ್ಮಕ್ಕು ಕೊಟ್ಟಿರುವಂಥ ದೃಶ್ಯ ಇದು ಕೇವಲ ವಾಯ್ಸ್ ಅಲ್ಲ, ದೃಶ್ಯ ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಆ ಶಿವಕುಮಾರ್ ಆರೋಪ ಮಾಡಿದ್ದು ಸತ್ಯನಾ? ಬಡೀರಿ ಬಡೀರಿ ಅಂತ ಹೇಳಿ ಕುಮ್ಮಕ್ಕು ಕೊಡ್ಬೋದಾ? ಆಗ ಇವರು ಸಚಿವರು ಅಲ್ಲದೆ ಇದ್ದಿರ್ಬೋದು, ಸೋತಿದ್ರು, ಅದಕ್ಕಾಗಿ ಕುಮ್ಮಕ್ಕು ಕೊಟ್ರ? ಸಚಿವರ ವಿರುದ್ಧ ಆಡಿಯೋ ಅಸ್ತ್ರ ಬಳಸುತ್ತಾ ಬಿಜೆಪಿ ಬನ್ನಿ. 2018 ವಿಜುವಲ್ ಇದು, ದೃಶ್ಯ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರು ಯಾರನ್ನ ಒಬ್ರು ಅಂತ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ. ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ, ಅದಾಯ್ತು. ಈಗ ನೀವು ಹೊಡ್ಸ್ಕೊಂಡ್ ಬರ್ರಿ ಅಂತ ಯಾರು ಹೇಳತ್ತಾರೆ ನಿಮ್ಗೆ? ನೀವು ಹೊಡೆದ ಹೊಡ್ಲೇ ಬರಲ್ಲ ನಿಮ್ಗ? ನೀವು ಹೊಡೆದ್ ಬರ್ರಿ, ಏನೋ ನೋಡ್ಕೊಳ್ಳ ಅಂತ ಹೇಳಿ. ನೀವು ಹೊಡ್ಸ್ಕೊಂಡೆ ಅಳ್ಕೊಂಡ್ ಬಂದ್ರೆ ಏನ್ ಮಾಡಕ್ಕಾಗ್ತದೆ? ನೀವು ಅವ್ರ ಹತ್ತು ಹೊಡೆದ್ರೆ ನಾಲ್ಕನ ಹೊಡೆದ್ ಬರ್ರಿ, ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡಿಸ್ತೀನಿ. ನಮ್ಮ ಮಂದಿಗೆ ಹೊಡಿರಿ ಬಡಿರಿ ಅಂತ ನಮ್ಮ ಮಂದಿಗೆ ಕಂಕಾದಿಗಳ ಬರಲ್ಲ. ಆದ್ರೂ ಕೂಡ ನಾವು ಹೇಳಿ ಹಂಗ ಅಂಜಿ ಮನೆ ಕುಂದ್ರದ್ರು ಕೂಡ ಯಾವ್ದು ಖಂಡಿಸ್ತಾನ ಅಲ್ಲ. ಮನಿತನ ಬಂದು ಹೊಡ್ಲೇ ತರ ಅಂತಂದ್ರೆ ಮತ್ ನೀವು ಅಡಿಗೆ ಮನೆ ಕುಂತ್ರ ಮತ್ತೆ ಹೆಣ್ಮಕ್ಳು ನೀವು ವಾಪಸ್ ಹೊಡಿಬೇಕು. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರು ಯಾರನ್ನ ಒಬ್ರು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ. ನೀವು ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ, ಅದಾಯ್ತು. ಈಗ ನೀವು ಹೊಡ್ಸ್ಕೊಂಡ್ ಬರ್ರಿ ಅಂತ ಯಾರು ಹೇಳತ್ತಾರೆ ನಿಮ್ಗೆ? ನೀವು ಹೊಡೆದ ಹೊಡ್ಲೇ ಬರಲ್ಲ ನಿಮ್ಗ? ನೀವು ಹೊಡೆದ್ ಬರ್ರಿ, ಏನೋ ನೋಡ್ಕೊಳ್ಳ ಅಂತ ಹೇಳಿ. ನೀವು ಹೊಡ್ಸ್ಕೊಂಡೆ ಅಳ್ಕೊಂಡ್ ಬಂದ್ರೆ ಏನ್ ಮಾಡಕ್ಕಾಗ್ತದೆ? ನೀವು ಅವ್ರ ಹತ್ತು ಹೊಡೆದ್ರೆ ನಾಲ್ಕನ ಹೊಡೆದ್ ಬರ್ರಿ, ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡಿಸ್ತೀನಿ. ನಮ್ಮ ಮಂದಿಗೆ ಹೊಡಿರಿ ಬಡಿರಿ ಅಂತ ನಮ್ಮ ಮಂದಿಗೆ ಕಂಕಾದಿಗಳ ಬರಲ್ಲ. ಆದ್ರೂ ಕೂಡ ನಾವು ಹೇಳಿ ಹಂಗ ಅಂಜಿ ಮನೆ ಕುಂದ್ರದ್ರು ಕೂಡ ಯಾವ್ದು ಖಂಡಿಸ್ತಾನ ಅಲ್ಲ. ಮನಿತನ ಬಂದು ಹೊಡ್ಲೇ ತರ ಅಂತಂದ್ರೆ ಮತ್ತೆ ನೀವು ಅಡಿಗೆ ಮನೆ ಕುಂತ್ರೆ ಮತ್ತೆ ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು 5 ವರ್ಷದ ಹಿಂದೆ ಇದೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸೋತಿದ್ದಾಗ ಹೇಳಿದಂತ ಮಾತು. ಆಗ ಅವರು ಅಧಿಕಾರದಲ್ಲಿ ಇರಲಿಲ್ಲ, ಮಿನಿಸ್ಟರ್ ಆಗಿರಲಿಲ್ಲ, ಅದಕ್ಕಿಂತ ಹಿಂದೆ ಆಗಿದ್ರು. ಸಿದ್ದರಾಮಯ್ಯ ಅವಧಿಯಲ್ಲಿ 13-18 ಅವಧಿಯಲ್ಲಿ ಇವರು ಸಚಿವರಾಗಿದ್ರು, ಆ ನಂತರ ಸೋತರು. ಈ ಬಾರಿ ಮತ್ತೆ ಗೆದ್ದಿದ್ದಾರೆ, ಮಿನಿಸ್ಟರ್ ಆದರು. ನನ್ನ ಪ್ರಶ್ನೆ ಇಷ್ಟೇ, ಇವತ್ತು ಶಿವಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನಿಮ್ಮ ಹೆಸರಲ್ಲಿ ಆಡಿಯೋ ಇದೆ, ಅದು ಸರಿನೋ ಸತ್ಯನೋ ತಪ್ಪೋ ಒರಿಜಿನಲ್ಲೋ ಕರೆಕ್ಟೋ ಅಲ್ಲೋ ಅನ್ನೋಂಥದ್ದನ್ನು ಪೊಲೀಸರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ಅದು ಆಡಿಯೋ. ಆದರೆ ಅಧಿಕಾರ ಇಲ್ಲದೇ ಇರುವಾಗ ನೀವು ಈ ರೀತಿ ಹೇಳಿಕೆ ಕೊಟ್ಟು ಕುಮ್ಮಕ್ಕು ಕೊಟ್ಟಿದ್ದೀರಿ, ಹೊಡೆದು ಬನ್ನಿ, ನಾನು ನೋಡ್ಕೋತೀನಿ, ಪೆಟ್ಟು ತಿಂದು ಬರಬೇಡಿ, ಏನು ಮಾಡೋಕ್ಕಾಗತ್ತೆ, ಹೊಡೆದು ಬನ್ನಿ ಅಂತ ನೀವು ಕುಮ್ಮಕ್ಕು ಕೊಡ್ತೀರಿ ಅಂತಂದರೆ ಈಗ ನಿಮ್ಮ ಬಳಿ ಅಧಿಕಾರ ಇದೆ. ಅಧಿಕಾರ ಇಲ್ಲದೇ ಇದ್ದಾಗ ಇಷ್ಟು ಕುಮ್ಮಕ್ಕು ಕೊಡುವ ನೀವು, ಅಧಿಕಾರ ಇದ್ದಾಗ ಕುಮ್ಮಕ್ಕು ಕೊಡಲಿಕ್ಕಿಲ್ಲ ಅಂತ ನಾನು ಯಾಕೆ ಭಾವಿಸಬಾರದು? ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಇದು 2018 ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಹೋಗ್ರಿ, ಹೊಡ್ಕೊಂಬನ್ರಿ, ಹೊಡೀರಿ, ಅವ್ರು ಹತ್ತು ಹೊಡೆದ್ರೆ ನೀವು 4 ಹೊಡೀರಿ ಅಂತ ಕುಮ್ಮಕ್ಕು ಕೊಟ್ಟಿದ್ದು ಇದನ್ನೊಬ್ಬ ರೋಡಲ್ಲಿರುವಂಥ ಒಬ್ಬ ಸ್ಟ್ರೀಟ್ ಬಾಯ್ ಹೇಳಿದರೆ ಆತನ ಮೇಲೆ ಕೇಸ್ ಹಾಕೋದಿಲ್ವಾ? ಆಗತ್ತೆ. ಇವ್ರ ಮೇಲೆ ಯಾಕಿಲ್ಲ? ಕುಮ್ಮಕ್ಕು ಕೊಡ್ಬೋದಾ? ಹೊಡೀರಿ ಅಂತ ಕುಮ್ಮಕ್ಕು ಕೊಡ್ಬೋದಾ? ಇದನ್ನು ಸಿದ್ದರಾಮಯ್ಯವ್ರು ನೋಡ್ತಾರಾ? ಸಿದ್ದರಾಮಯ್ಯವ್ರು ನೋಡ್ತಾರಾ ಇದನ್ನು? ಒಂದು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈ ಸುದ್ದಿ ಇದೆಯಲ್ಲ, ನಾಳೆ ಇಡೀ ರಾಜ್ಯಾದ್ಯಂತ ಅತಿ ದೊಡ್ಡ ಸುದ್ದಿ ಆಗುತ್ತೆ. ಶಿವಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಾರಣವೋ ಅಲ್ಲವೋ ನಮಗೆ ಗೊತ್ತಿಲ್ಲ, ಅವರು ಆರೋಪ ಮಾಡಿ ತೀರ್ಕೊಂಡಿದ್ದಾರೆ. ಆದರೆ ಕುಮ್ಮಕ್ಕು ಕೊಟ್ಟಿರುವ ದೃಶ್ಯ 2018 ದೃಶ್ಯ ಇದು, ನಾಳೆ ಯಾವ ಡೈಮೆನ್ಷನ್ ಪಡ್ಕೊಳ್ಳುತ್ತೆ ನನಗೆ ಗೊತ್ತಿಲ್ಲ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳಿದರು, ಅದಾದ ನಂತರ ಮುಂದಿನ ಸುದ್ದಿಗೆ ಹೋಗೋಣ. ಕಂಪ್ಲೇಂಟ್ ಕೊಡ್ರು ಯಾರನ್ನ ಒಬ್ರು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ. ನೀವು ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ, ಅದಾಯ್ತು. ಈಗ ನೀವು ಹೊಡ್ಸ್ಕೊಂಡ್ ಬರ್ರಿ ಅಂತ ಯಾರು ಹೇಳತ್ತಾರೆ ನಿಮ್ಗೆ? ನೀವು ಹೊಡೆದ ಹೊಡ್ಲೇ ಬರಲ್ಲ ನಿಮ್ಗ? ನೀವು ಹೊಡೆದ್ ಬರ್ರಿ, ಏನೋ ನೋಡ್ಕೊಳ್ಳ ಅಂತ ಹೇಳಿ.
ನೀವು ಹೊಡ್ಕೊಂಡೇ ಅಳ್ಕೊಂಡ್ ಬಂದ್ರೆ ಏನ್ ಮಾಡಕಾಗ್ತದೆ ನೀವು? ಅವ್ರ ಹತ್ತು ಹೊಡೆದ್ರೆ ನಾಲ್ಕನ ಹೊಡೆದ್ ಬರಿ, ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡಿಸ್ತೀನಿ ನಾನು. ಮಂದಿಗೆ ನಮ್ ಮಂದಿಗೆ ಹೊಡಿರಿ ಬಡೀರಿ ಅಂತ ನಮ್ ಮಂದಿಗೆ ಖಾದಿಗಳ ಬರಲ್ಲ. ಆದ್ರೂ ಕೂಡ ನಾವ್ ಏಡಿ ಹಂಗ ಅಂಜಿ ಮನೆ ಕುಂದ್ರದ್ರು ಕೂಡ ಯಾವ್ದು ಖಂಡಿಸ್ತಾನ ಅಲ್ಲ. ಮನಿತನ ಬಂದು ಹೊಡ್ಲಾತಾರ ಅಂತಂದ್ರೆ ಮತ್ ನೀವು ಅಡಿಗೆ ಮನೆ ಕುಂದ್ರ ಮತ್ ಹೆಣ್ಮಕ್ಳು ಮತ್ ಹೆಣ್ಮಕ್ಳು ಗುಣ ಅಂತ ನೀವು ವಾಪಸ್ ಹೊಡಿಬೇಕು. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಂತಹ ಶಿವಕುಮಾರ್ ಆಡಿಯೋದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಾರಣ. ಹಿಂದುತ್ವದ ವಿಚಾರವನ್ನು ಎತ್ತಿದ್ದಾರೆ. ಬಿಜೆಪಿ ಅದರ ಬಗ್ಗೆ ಪ್ರತಿಭಟನೆ ಶುರು ಮಾಡಿದೆ. ಆದರೆ ಅದು ಅವ್ರು ಹೌದೋ ಅಲ್ವೋ ಆ ಒಂದು ಕನ್ಕ್ಲೂಷನ್ಗೆ ನಾವು ಬರ್ತಾ ಇಲ್ಲ. ಅದನ್ನು ಪೊಲೀಸರು ತೀರ್ಮಾನ ಮಾಡ್ತಾರೆ. ಆದರೆ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂಥ ಈ ವಿಡಿಯೋ ಇದೆಯಲ್ಲ, 5 ವರ್ಷದ ಹಿಂದಿನ ವಿಡಿಯೋ. ಆಗ ಸೋತಿದ್ರು, ಎಂ ಎಲ್ ಎ ಕೂಡ ಆಗಿರಲಿಲ್ಲ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಆಗ ಅವರು ಕುಮ್ಮಕ್ಕು ಕೊಟ್ಟದ್ದು ಯಾರಿಗೆ? ತಮ್ಮ ಕಾರ್ಯಕರ್ತರಿಗೆ. ಹೊಡೀರಿ ಯಾರಿಗೆ ಅಂತ ಗೊತ್ತಿಲ್ಲ, ಅಂದರೆ ವಿರೋಧಿಗಳಿಗೆ. ವಿರೋಧಿಗಳಂದ್ರೆ ಯಾರು? ಕಾಂಗ್ರೆಸ್ನ ವಿರೋಧಿ ಯಾರು? ಒಂದು BJP ಆಗಿರಬೇಕು, ಇಲ್ಲಾಂದ್ರೆ JDS ಆಗಿರಬೇಕು. ಹೊಡೆದು ಬನ್ನಿ, ನಾನು ನೋಡ್ಕೋತೀನಿ. ಅಧಿಕಾರ ಇಲ್ಲದೇ ಇದ್ದಾಗ ನೀವು ಹೇಳಿದ್ದೀರಿ, ಈಗ ಅಧಿಕಾರ ಇದೆ ಏನಂತ ತಿಳ್ಕೋಬೇಕು. ರಾಜ್ಯ BJP ಇದನ್ನು ಸೀರಿಯಸ್ ಆಗಿ ತಗೊಳತ್ತಾ? ರಾಜ್ಯ BJP ಇದನ್ನು ಸೀರಿಯಸ್ ಆಗಿ ತಗೊಳತ್ತಾ? ಆದರೆ ಒಂದಂತೂ ನಿಜ, ನಾಳೆಯಿಂದ ಎಲ್ಲ ಚಾನೆಲ್ಗಳಲ್ಲಿ ಇದೇ ಸುದ್ದಿ ಆಗಿರುತ್ತೆ. ಹಾಗಿದ್ರೆ ಬನ್ನಿ, ಇವತ್ತೇನಾಯಿತು? ಇವತ್ತು ಶಿವಕುಮಾರ್ ಎಂಬಾತ ಓರ್ವ BJP ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇದೆ. ಒಂದು ಆಡಿಯೋದಲ್ಲಿ ತಮ್ಮ ಮಾತುಗಳನ್ನು ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ತೂಗುಗತ್ತಿ ನೇರವಾಗಿ ಇದೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ತಪ್ಪಟ್ಟು ಮಾಡ್ತಾ ಇದೆ. ಇದರ ಬಗೆಗಿನ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನನ್ನ ಮಾವ ಕಲಬುರಗಿಯಲ್ಲಿ ಹೋಗೋ ತಿನ್ನಾಗ ನನ್ನ ಹೊಡೆದು ಜಿಗಿ ಹಾಕಿ ಹೋಗಿರ್ತಾರಂತೇಳಿ ನಿಜ ಬಿರುತ್ತದೆ ಅಂತೇಳಿ ನಾನು ನಮ್ಮ ಗೌಡರಾದಂಥ ರಾಜು ಪಾಟೀಲ್ ಅವರಿಗೆ ವಿನಂತಿಸ್ಕೊಳ್ತೀವಿ. ಇದು ಹಿಂಗಾದರೆ ನಾನು ಸಾವಿಗೆ ನೇರ ಶ್ಯಾಮ್ ಪ್ರಕಾಶ್ ಪಾಟೀಲ್ ಕಾರಣ, BJP ಕಾರ್ಯಕರ್ತರಿಗೆ ಹತ್ಯೆ ಮಾಡೋದು ಅವನೇ ಕಾರಣ. ನೀವು ಅದಕ್ಕೆ ಖಂಡಿಸಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಕೊಳ್ತೀವಿ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳಕ್ಕೆ ಬೇಸತ್ತು BJP ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. BJP ಹಾಗೂ ಹಿಂದೂ ಕಾರ್ಯಕರ್ತ ಶಿವಕುಮಾರ್ ತನ್ನ ಸಂಬಂಧಿ ಜಮೀನಿಗೆ ತೆರಳಿದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರಂತೆ. ಬೇಸತ್ತ ಶಿವಕುಮಾರ್ ಮನೆಗೆ ಬಂದು ನಸುಕಿನ ಜಾವ ನೇಣಿಗೆ ಶರಣಾಗಿದ್ದಾನೆ. ಅಲ್ಲದೆ ಆಡಿಯೋ ರೆಕಾರ್ಡ್ ಮಾಡಿದ್ದು, ಅದರಲ್ಲಿ ತನ್ನ ಸಾವಿಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನೇರ ಕಾರಣ ಅಂತ ಹೇಳಿದ್ದಾನೆ. ಶಿವಕುಮಾರ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕೂಡಲೇ ಶರಣ ಪ್ರಕಾಶ್ ಪಾಟೀಲ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ BJP ನಾಯಕರು ಆಗ್ರಹಿಸಿದ್ದಾರೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ದ್ವೇಷದ ರಾಜಕಾರಣ ಎದ್ದು ಕಾಣ್ತಾ ಇದೆ. ನಿರಂತರವಾಗಿ ಆ ವ್ಯಕ್ತಿಯನ್ನು ಟಾರ್ಚರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅವನ ವಯಸ್ಸು ರೆಕಾರ್ಡನ್ನೇ ಡೆತ್ ನೋಟ್ ಅಂತ ಕನ್ಸಿಡರ್ ಮಾಡಿ ಮೊದಲನೇ ಆರೋಪಿಯನ್ನಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರನ್ನ ಮೇಲೆ FIR ಮಾಡಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಇದೆಲ್ಲದರ ನಡುವೆ ಶಿವಕುಮಾರ್ ತಾಯಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಮಗನ ಆತ್ಮಹತ್ಯೆಗೆ ಕಾರಣ ಗೊತ್ತಿಲ್ಲ, ನನ್ನ ಮಗ ಸಾಲ ಮಾಡಿದ್ದ ಎಂದಿದ್ದಾರೆ. ಏನು ಕಾರಣ ಇಲ್ಲ ನೋಡ್ರಿ, ಅವನೇನು ಕಾರಣ, ಅವನೇನು ಬಾಕಿನೇ ಟೆನ್ಷನ್. ಅನ್ನ ಏನು ಕುಡಿದು ಬಾಕಿ ಏನು ಏಟಾದೆ ನೋಡ್ರಿ, ನನಗೆ ಹೇಳಲ್ಲ ಕೇಳಲ್ಲ. ನನಗೆ ಒಂದಿನ ಕೇಳಿದ್ರೆ ನನಗೆ ಒಟ್ಟೆ ಹೇಳಿಲ್ರಿ, ನಿನಗೆ ಯಾಕಬೇಕೆ ಅನ್ನಬೇಕು ಗೈಬೇಕು. ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ಕಾಂಗ್ರೆಸ್ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮೇಲೆ ನೇರ ಆರೋಪ ಮಾಡಿದರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಈ ಒಂದು ಘಟನೆಗೂ ಆ ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ತನಿಖೆಯ ನಂತರವಷ್ಟೇ ಆತ್ಮಹತ್ಯೆ ಹಿಂದಿನ ಅಸಲಿಯತ್ತು ಬಯಲಾಗಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಹೇಳಿ ಆತ್ಮಹತ್ಯೆ ಮಾಡಿಕೊಂಡಂತಹ ಶಿವಕುಮಾರ್ ಇವತ್ತು ದೊಡ್ಡ ಸುದ್ದಿಯಲ್ಲಿದ್ದರು. ಆದರೆ ಮತ್ತೊಂದು ದೊಡ್ಡ ಸುದ್ದಿ ಮತ್ತೋರ್ವ ಶಿವಕುಮಾರ್, ಅವರು DK ಶಿವಕುಮಾರ್. ಯಾವ ಕಾರಣಕ್ಕೆ? DK ಶಿವಕುಮಾರ್ 2014 2018 ಅವಧಿಯಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ CBI
ಅವರ ವಿರುದ್ಧ ತನಿಖೆ ಮಾಡ್ತಾ ಇತ್ತು. ಇಲ್ಲ, ಇದು ತಪ್ಪಾಗಿ ನನ್ನ ಮೇಲೆ ಎಫ್ಐಆರ್ ಹಾಕಿದ್ದಾರೆ, ತನಿಖೆ ಮಾಡಬಾರದು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಡಿ ಕೆ ಶಿವಕುಮಾರ್. ಆಗ ಹೈಕೋರ್ಟ್ ಹೇಳ್ತು ಇಲ್ಲ ನಿಲ್ಲಿಸಿ, ತಡೆ ಕೊಡ್ತು. ಯಾವಾಗ? ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ತಡೆ ಕೊಡ್ತು. ಈಗ ಅದೇ ಹೈಕೋರ್ಟ್ ಹೇಳಿದೆ ತಡೆ ಕೊಡೋಕ್ಕಾಗೋದಿಲ್ಲ, ತಡೆ ರದ್ದು ಮಾಡಿದೆ. ಇಲ್ಲ, ನೀವು ಸಿ ಬಿ ಐ ತಮ್ಮ ತನಿಖೆಯನ್ನು ವಿಚಾರಣೆಯನ್ನು ಮುಂದುವರಿಸಿ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಏನಾದರೂ ತಕರಾರಿದ್ದರೆ ಸಿ ಬಿ ಐ ಎಲ್ಲ ತನಿಖೆಯನ್ನು ಮಾಡಿದ ನಂತರ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಆ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿ ಅದನ್ನು ರದ್ದು ಮಾಡುವಂತೆ ಸ್ಕ್ವ್ಯಾಶ್ ಮಾಡುವಂತೆ ನೀವು ಅಪೀಲ್ ಮಾಡಬಹುದು. ಆದರೆ ಈಗ ತನಿಖೆ ಮುಂದುವರಿಯಬೇಕು. ಈ ರೀತಿಯ ಹೇಳಿಕೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಕಾಂಗ್ರೆಸ್ ಕಂಗಾಲಾಗಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಬ್ಬ ನಮ್ಮ ವೈರಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆಪರೇಷನ್ ಹಸ್ತ ನಿಂತೋಗ್ಬಿಡುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಬಹುದು, ಡಿ ಕೆ ಶಿವಕುಮಾರ್ ಅವರ ಕೈ ಕಟ್ಟದಂಗೆ ಆಗತ್ತೆ ಅಂತ ಖುಷಿಯಲ್ಲಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರಿ ಇಲ್ಲ ಅಂತೇಳಿ ನಾನು ಅಪೀಲ್ ಮಾಡಿದ್ದೆ. ರಾಜಕೀಯ ಉದ್ದೇಶದಿಂದ ಯಡಿಯೂರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿ ಬಿ ಐನವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರು. 90% ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನನ್ನೇ ಇನ್ನೂ ಒಂದಿನೂ ಕರೆಸಿಲ್ಲ, ನನ್ನೇ ಇನ್ನೂ ಒಂದಿನೂ ಕರೆಸಿಲ್ಲ. ನನ್ನ ಆಸ್ತಿನ ಕೇಳಬೇಕು. ನನ್ನ ಆಸ್ತಿ ಯಾವುದು, ನನ್ನ ಹೆಂಡತಿ ಆಸ್ತಿ ಯಾವುದು, ನನ್ನ ಕುಟುಂಬನ ನಾನು ನನ್ನ ಹೆಂಡತಿ ಅದನ್ನು ಕೇಳಬೇಕು. ನಮ್ಮನೇ ಕೇಳಿಲ್ಲ, ಅದೇಂಗೆ 90% ಮಾಡಿದ್ದಾರೆ ಅಂತ ನನಗಿನ್ನ ಅರ್ಥ ಆಗ್ತದೆ. ಈ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿ ಬಿ ಐಗೆ ಅಥವಾ ಅವರು ಅಕ್ರಮ ಆಸ್ತಿ ಮಾಡಿದ್ದಾರೆ, ಅವರ ಬಳಿ ತುಂಬ ದುಡ್ಡಿದೆ ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲ, ಅವರು ಜೈಲಿಗೆ ಹೋಗೇ ಹೋಗ್ತಾರೆ ಅಂತೇಳಿ, ಮತ್ತೊಮ್ಮೆ ಜೈಲಿಗೆ ಹೋಗೇ ಹೋಗ್ತಾರೆ ಅಂತೇಳಿ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಅವರ ಬಳಿ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡಿದೆ ಅದು ಹೇಳ್ತೀನಿ ನಾನು. ಅವತ್ತಿನಿಂದ ಇವತ್ತಿನ ತನಕ ಸಾತನೂರಿನಲ್ಲಿ ಅವರು ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ಗೆ ನಿಂತು ಇಲ್ಲಿಯ ತನಕ ಎಷ್ಟು ದುಡ್ಡಿತ್ತು, ಎಷ್ಟು ದುಡ್ಡಾಯಿತು ಅದು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಏನು ಖುಷಿ, ಏನು ಖುಷಿ ಅಂತಂದರೆ, ಈ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ 135 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಪ್ರಮುಖ ಕಾರಣ ಮನಿ ಪವರ್, ಮ್ಯಾನ್ ಪವರ್, ಮಸಲ್ ಪವರ್. ಮ್ಯಾನ್ ಪವರ್ ಅಂತಂದರೆ ಬೇಕಾದಷ್ಟು ಹುಡುಗರಿದ್ದಾರೆ ಅವ್ರ ಜೊತೆ, ಅಧಿಕಾರಕ್ಕೆ ಬಂದಿದೆ. ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾದರೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ, ಎಲ್ಲರನ್ನ ಸೇರಿಸ್ಕೊತಾ ಇದ್ದಾರೆ. ಇವತ್ತು ಕೂಡ ಒಬ್ಬರು ಜಾಯ್ನ್ ಆದರು, 42 ಜನ ನನ್ನ ಪಟ್ಟಿಯಲ್ಲಿದ್ದಾರೆ ಅಂತಂದರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಬಿ ಜೆ ಪಿಗೂ ಆಗ್ತಾ ಇಲ್ಲ, ಜೆ ಡಿ ಎಸ್ಗೂ ಆಗ್ತಾ ಇಲ್ಲ. ಅದರ ಜೊತೆಗೆ ಆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಳೆದ ಬಾರಿಯ 135 ಸೀಟ್ ಥರ ಕಮಾಲ್ ಮಾಡಿದರೆ ಡಿ ಕೆ ಶಿವಕುಮಾರ್ ಚಿಂತಾಕ್ರಾಂತರಾಗಿದ್ದರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್. ಹಾಗಾಗಿ ಇವರಿಗೆ ನ್ಯಾಯಾಲಯದ ಮೂಲಕ ಕಿರಿಕಿರಿ ಆಗ್ತಾ ಇದೆ ಅನ್ನೋದು ಅವರಿಗೆ ಖುಷಿ ಕೊಡ್ತಾ ಇದೆ. ಇದರ ನಡುವೆ ರಾಮನಗರದಲ್ಲಿ ನಾವು ಕರ್ನಾಟಕ ಪ್ರೈಮ್ನಲ್ಲಿ ಆ ಸುದ್ದಿಯನ್ನು ಹೇಳಿದ್ವಿ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು, ನಿಮ್ಮ ನಾ ಯಾರಿಂದ ಹೋಗ್ತಾ ಇದ್ದೀರಿ ನೀವು, ಅವ್ರು ಜೈಲಿಗೆ ಹೋಗ್ಬೋದು ಅಂತ ಹೇಳಿದರು. ಹಾಗಿದ್ದರೆ ಇಲ್ಲಿ ಏನಾದರೂ ಹಂಗೆ ಆಗತ್ತಾ ನಮ್ಗೆ ಗೊತ್ತಿಲ್ಲ, ಸ್ಪೆಕ್ಯುಲೇಷನ್ ಅಷ್ಟೇ. ಅವತ್ತು ಏನು ಹೇಳಿದರು ಎಚ್ ಡಿ ಕುಮಾರಸ್ವಾಮಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ಆ ನಂತರ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಏನು ಹೇಳಿದರು, ಬನ್ನಿ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ಕೊಂಬರೋಣ. ಈ ಭೂಮಿ ಮೇಲೆ ನಿಂತ್ಕೊಂಡು ಅಯ್ಯೋ ಯಾರ್ಯಾರು ಎಲ್ಲಿಗೆ ಹೋಯ್ತಾರ ನೋಡೋಣ ಇರಪ್ಪ, ಒಂದ್ಸಲ ಅಲ್ಲೇ ನೋಡ್ಕೊಂಬಂದವ್ರೆ ಇನ್ನೊಂದ್ಸಲ ಹೋದ್ರೆ ಏನು ಮಾಡೋಕ್ಕಾಯ್ತದೆ? ಪರ್ಮನೆಂಟಾಗಿ ತಲೆ ಕೆಡಿಸ್ಕೋಬೇಡಿ. ನಾವಾದರೂ ಆಸ್ತಿಂದ ಹೋಗಿರ್ತೀವಿ, ನಮ್ಮನ್ನ ಆಸ್ತು ಕೊಡಿಸ್ಬೋದು, ನಮ್ಮನ್ನು ತಿಯಾರ್ ಜೈಲಿಗೆ ಏನು ಓಡ್ಸೋಕ್ಕಾಗಲ್ವಲ್ಲ, ತಲೆ ಕೆಡಿಸ್ಕೋತೀರಿ, ಅದಿರಲಿ ನೋಡೋಣಂತೆ. ಈ ಚುನಾವಣೆ ನಾನು ನಡೆಸ್ಕೊಡ್ತೀನಿ ಕನಕಪುರದಲ್ಲಿ. ಬಹುಶಃ ಮುಂದಿನ ವರ್ಷ ಈ ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೀತದೆ, 2028 2024 ಈ ರಾಜ್ಯದಲ್ಲಿ ಚುನಾವಣೆ ಆಗೋದನ್ನು ಯಾರು ತಪ್ಪಿಸೋಕ್ಕಾಗಲ್ಲ, ಅಸೆಂಬ್ಲಿಗೆ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಸರಿ ಇಲ್ಲ ಅಂತೇಳಿ ನಾನು ಅಪೀಲ್ ಮಾಡಿದ್ದೆ. ರಾಜಕೀಯ ಉದ್ದೇಶದಿಂದ ಯಡಿಯೂರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿ ಬಿ ಐನವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರು. 90% ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನನ್ನೇ ಇನ್ನೂ ಒಂದಿನೂ ಕರೆಸಿಲ್ಲ,
ನನ್ನೇ ಇನ್ನ ಒಂದ್ ದಿನನ ಕರೆಸಿಲ್ಲ ನನ್ನ ಆಸ್ತಿನ ಕೇಳಬೇಕು ನನ್ನ ಆಸ್ತಿ ಯಾವುದು ನನ್ನ ಹೆಂಡತಿ ಆಸ್ತಿ ಯಾವುದು ನನ್ನ ಕುಟುಂಬ ಅವರು ಪದೇ ಪದೇ ಕುಮಾರಸ್ವಾಮಿಯನ್ನ ಗಂಟು ಮುಟ್ಟೆ ಕಟ್ಟಿ ರಾಮನಗರ ಜಿಲ್ಲೆಯಿಂದ ಹಾಸನಕ್ಕೆ ಕಳಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರು ಯಾರೋ ಎದ್ದು ಕೂಗೋದ್ರು ಸಭೆಯಲ್ಲಿ ನೀವು ನೋಡಿದ್ರೆ ಸಾಫ್ಟ್ ಆಗಿದ್ದೀರಿ ಅವ್ರು ನೋಡಿದ್ರೆ ಅಣ್ಣ ತಮ್ಮಂದರು ಗಂಟು ಮುಟ್ಟೆ ಸಮೇತ ಆಸ್ತಿ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಕೂಗಿದಾಗ ಸಭೆಯಲ್ಲಿ ನಾನಂತೂ ಸಂತೋಷವಾಗಿ ಆಸ್ತಿ ಹೋಗ್ಬೋದಪ್ಪ ಇದು ಡಿ ಕೆ ಮತ್ತು ಎಚ್ ಡಿ ಕೆ ನಡುವಿನ ಸಮರ ಹಾಗಿದ್ರೆ ಈ ಶಿವಕುಮಾರ್ ಅವರ ಮೇಲೆ ಯಾಕೆ ಸಿಬಿಐ ಮುರಿದು ಬಿದ್ದಿದೆ ಸಾವಿರಾರು ಕೋಟಿ ಬೇರೆಯವ್ರ ಹತ್ರ ಇಲ್ವಾ ಎಂ ಟಿ ಬಿ ನಾಗರಾಜ್ ಅವ್ರ ಹತ್ರ ಇದೆ ಆಮೇಲೆ ಕೃಷ್ಣಪ್ಪ ಅವರ ಬಳಿ ಇದೆ ಅವರ ಪುತ್ರನ ಬಳಿ ಇದೆ ಶ್ಯಾಮನೂರು ಶಿವಶಂಕರಪ್ಪ ಅವರ ಬಳಿ ಇದೆ ಆದರೆ ಡಿ ಕೆ ಶಿವಕುಮಾರ್ಗೆ ಯಾಕೆ ಇಂಥ ಸಂಕಷ್ಟ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಬ್ರೇಕ್ ಆದ ನಂತರ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಳಪತಿಗಳ ಕೋಟೆಯಿಂದ ಇಬ್ರಾಹಿಂ ಔಟ್ ಕುಮಾರಸ್ವಾಮಿ ಇನ್ ಸಿಎಂ ಇಬ್ರಾಹಿಂ ಉಚ್ಚಾಟನೆಯ ನಂತರ ಇಬ್ರಾಹಿಂಗೆ ಇರುವ ಅವಕಾಶಗಳೇನು ಜೆಡಿಎಸ್ನ ಮುಂದಿನ ಪ್ಲಾನ್ಗಳೇನು ವೀಕ್ಷಿಸಿ ರಿಪಬ್ಲಿಕ್ ಪ್ರೈಮ್ ಟೈಮ್ ರಾತ್ರಿ 10:30 ಹಜಾರೆ ಟೆಕ್ಸ್ಟೈಲ್ಸ್ ದಸರಾ ದೀಪಾವಳಿ ಪ್ರಯುಕ್ತ ಪ್ರತಿಯೊಂದು ಖರೀದಿಗೂ ಅಚ್ಚರಿಯ ಉಡುಗೊರೆ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಹಜಾರೆ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಬಜಾರ್ ರವಕವಿ ಬಾಗಲಕೋಟೆ ಜಿಲ್ಲೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಹಿಮಾಚಲ ಕಾಶ್ಮೀರ ಅಯೋಧ್ಯ ಕಾಶಿ ಗಯಾ ಮಹಾರಾಷ್ಟ್ರ ಒಡಿಶಾ ಕೇರಳ ಆಂಧ್ರ ತಮಿಳುನಾಡು ಅಂಡಮಾನ್ ಅಸ್ಸಾಂ ಮೆಗಾಲಯಗಳಿಗೆ ಗ್ರೂಪ್ ಮತ್ತು ಕಸ್ಟಮೈಸ್ಡ್ ಪ್ರವಾಸಗಳಿಗಾಗಿ ಅಡಿಗಾಸ್ ಯಾತ್ರಾ ದಸರಾ ದೀಪಾವಳಿಯ ಮೆಗಾ ಆಫರ್ 2.5 kg ಚಿನ್ನ ಹಾಗೂ 45 kg ಬೆಳ್ಳಿ ಗೆಲ್ಲುವ ಸುವರ್ಣಾವಕಾಶ ಬೈ ಅಂಡ್ ವಿನ್ 10% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜಸ್ ಈ ಸುವರ್ಣ ಅವಕಾಶ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ ಕಳೆದ 6 ವರ್ಷಗಳಿಂದ ಪ್ರತಿದಿನ ಹೀಗೆ ನಡೆಯುತ್ತೆ ಇದು ಎಸ್ಐಪಿ ಇದ್ದ ಹಾಗೆ ನಮ್ಮ ರಾವ್ ಸಾಹೇಬರು ಮಗಳಿಗಾಗಿ ಮಾಡುತ್ತಿದ್ದಾರೆ ಜೀವನ ಜೀವಿಸುವ ಮಾರ್ಗವೇ ಎಸ್ಐಪಿ ಆಗಿದ್ರೆ ಜೀವನಕ್ಕಾಗಿ ಎಸ್ಐಪಿ ಯಾಕಿಲ್ಲ An investor education initiative by HDFC Mutual Fund. Mutual Fund ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ಗೆ ಸಂಬಂಧಿತ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿ. ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತನಿಖೆಗೆ ಮತ್ತೊಮ್ಮೆ ಅಸ್ತು ಅಂತ ಹೇಳಿದೆ ಹೈಕೋರ್ಟ್. ಎಸ್, ಸಿಬಿಐ ಮಾಡಲಿ ತನಿಖೆ. ನಿಮಗೇನಾದರೂ ತಕರಾರಿದ್ರೆ ಮತ್ತೆ ಅದಕ್ಕೆ ಸ್ಕ್ವಾಶ್ಗೆ ಹಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಿದ ನಂತರ ಅಂತೇಳಿ. ಏನು ಕೇಸು ಇವ್ರ ಮೇಲೆ? ಯಾಕೆ ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಯಾರು, ಬೇರೆ ಯಾರು ದುಡ್ಡು ಮಾಡಿಲ್ವ? ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಬೇರೆ ಯಾರು ದುಡ್ಡು ಮಾಡಿಲ್ವ ಅಂತ. ಈಗ ಎಂ ಟಿ ಬಿ ನಾಗರಾಜ್ ಇದ್ದಾರೆ, 1000 ಕೋಟಿ ಒಡೆಯ, ಅವ್ರ ಮೇಲೆ ಯಾಕಿಲ್ಲ ಅಂತ ನಿಮಗೆ ಬರ್ಬೋದು. ಅಥವಾ ಕೃಷ್ಣಪ್ಪ ಅವರಿದ್ದಾರೆ ವಿಜಯನಗರದು, ಅವ್ರ ಮಗ ಇದ್ದಾರೆ ಪ್ರಿಯ ಕೃಷ್ಣ, ಅವರು ಕೂಡ 1000 ಕೋಟಿ ಬೆಲೆ ಬಾಳ್ತಾರೆ. ಇವ್ರ ಮೇಲೆ ಯಾಕೆ, ಇವ್ರ ಮೇಲೆ ಯಾಕೆ, ಏನಿದು ಕತೆ? 2014 2018 ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಇವರ ಮೇಲೆ ಬಂತು. 2014 ಇವರು ಸುಮಾರು 75 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬರುತ್ತೆ. ಎಷ್ಟು? 75 ಕೋಟಿ ರೂಪಾಯಿ ದುಡ್ಡನ್ನು ಅಕ್ರಮವಾಗಿ ಗಳಿಸಿದ್ದಾರೆ ಅಂತ. ಹಾಗಾಗಿ ಸಿಬಿಐ ತನಿಖೆ ಮಾಡುತ್ತೆ.
ಸಿಬಿಐ ತನಿಖೆ ವೇಳೆ 200 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ಆಸ್ತಿ ಪತ್ತೆಯಾಗುತ್ತೆ. 2020 ಆಗಸ್ಟ್ 3 ಡಿಕೆಶಿ ವಿರುದ್ಧ ಕೇಸ್ ದಾಖಲಿಸಿದ ಸಿಬಿಐ. ಯಾವಾಗ? 2020 ಆಗಸ್ಟ್ 3 ಡಿಕೆಶಿ ವಿರುದ್ಧ ಸಿಬಿಐ ಕೇಸ್ ದಾಖಲಿಸುತ್ತೆ. 2022 ಜುಲೈನಲ್ಲಿ ಹೈಕೋರ್ಟ್ಗೆ ಡಿಕೆಶಿ ತಕರಾರು ಅರ್ಜಿ ಸಲ್ಲಿಸ್ತಾರೆ. ಸಿಬಿಐ FIR ಕಾನೂನುಬಾಹಿರ ಅಂತ ಡಿ ಕೆ ಶಿವಕುಮಾರ್ ವಾದ ಮಾಡ್ತಾರೆ. ಇಲ್ಲ, ನಾನೇನು ತಪ್ಪು ಮಾಡಿಲ್ಲ, ರಾಂಗ್ FIR, ನಾನೇನು ತಪ್ಪು ಮಾಡಿದ್ದೀನಿ ಅಂತ ವಾದ ಮಾಡ್ತಾರೆ. ಡಿ ಕೆ ಶಿ ಕುಟುಂಬಸ್ಥರು, ಡಿ ಕೆ ಶಿ ಅವರ ಕಾಲೇಜು, ಅವರ ಕಾಲೇಜಿನೆಲ್ಲ ಮಗಳೆಲ್ಲ ನಡೆಸ್ತಾರೆ. ಅನೇಕ ಸಂಸ್ಥೆಗಳಿವೆ, ಅದಕ್ಕೆಲ್ಲ ನೋಟಿಸ್ ಕೊಡುತ್ತೆ ಸಿಬಿಐ. ಡಿ ಕೆ ಶಿ ತಾಯಿ ಗೌರಮ್ಮ, ಡಿ ಕೆ ಶಿ ತಂದೆ ಸಮಾಧಿ ಸೇರಿದಂತೆ ಎಲ್ಲ ಆಸ್ತಿಯ ಮೌಲ್ಯಮಾಪನ ಆಗುತ್ತೆ. ಈಗ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅಂತ ಯಾರ ಮೇಲಾದರೂ ಆರೋಪ ಬಂದರೆ, ಈಗ ಒಬ್ಬ ಸಾಮಾನ್ಯ ನೌಕರ ಇರ್ತಾನೆ ತಿಳ್ಕೊಳ್ಳಿ, ಅವನಿಗೆ ಒಂದು 50,000 ರೂಪಾಯಿ ಸಂಬಳ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಕ್ರಮ ಆಸ್ತಿ ಗಳಿಸಿದ್ದಾನೆ ಅಂತ ಹೇಳುವಾಗ ಆತನ ಮನೆಯಲ್ಲಿರುವ ಎಲ್ಲ ಐಟಮ್ಗಳನ್ನು ತುಲನೆ ಮಾಡ್ತಾರೆ. ಎಲ್ಲಿ ತನಕ ಅಂತಂದರೆ, ಅವರು ತಿಂಗಳಿಗೆ ಎಷ್ಟು ಗ್ಯಾಸ್ ಖರ್ಚು ಮಾಡ್ತಾರೆ, ಒಂದು ಗ್ಯಾಸ, ಎರಡು ಗ್ಯಾಸ, 10 ವರ್ಷದಲ್ಲಿ ಎಷ್ಟು ಗ್ಯಾಸ್ ಖರ್ಚು ಮಾಡಿರ್ಬೋದು, ಹೀಗೆ ಇಂಚಿಂಚಾಗಿ ಅವರು ಅದನ್ನು ಮಾಹಿತಿ ಕಲೆ ಹಾಕ್ತಾರೆ. ಹಾಗೆಯೇ ಡಿ ಕೆ ಶಿ ತಂದೆಯ ಸಮಾಧಿ ಸೇರಿದಂತೆ ಎಲ್ಲ ಆಸ್ತಿಯ ಮೌಲ್ಯಮಾಪನ ಆಯಿತು. ಡಿ ಕೆ ಶಿ ತಾಯಿ ಗೌರಮ್ಮ ಹೇಳಿಕೆಯನ್ನು ಕೂಡ ಪಡೆದರು. ಮಗಳ ಐಶ್ವರ್ಯ ಒಡೆತನದ ಕಾಲೇಜಿಗೆ ಕೂಡ ನೋಟಿಸ್ ಕೊಡ್ತಾರೆ ಐಶ್ವರ್ಯ ಅವರ ಮಗಳು. ಈಗ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್, ಇದು ದುರುದ್ದೇಶದ ಕೇಸ್ ಅಂತ ಡಿ ಕೆ ಶಿ ಪರ ವಕೀಲರು ವಾದ ಮಾಡ್ತಾರೆ. ಡಿ ಕೆ ಶಿ ಪರ ವಕೀಲರು, ಇಲ್ಲ, ಇದು ದುರುದ್ದೇಶ ಇದೆ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಎಲ್ಲ ಆಸ್ತಿಗೂ ಕೂಡ ನಾನು ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಪ್ರೂಫ್ ಇದೆ, ಬೇರೆ ಬೇರೆ ಪ್ರೊಫೆಷನಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು ಅಂತದಿದ್ದರೆ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತ ವಾದ ಮಾಡ್ತಾರೆ. ವಾದ ಮಾಡಿದಾಗ ಹೈಕೋರ್ಟ್ ಏನು ಮಾಡುತ್ತೆ ಸಿಬಿಐಗೆ, ಇಲ್ಲ ಮಾಡಬೇಡಿ, ತನಿಖೆ ನಿಲ್ಲಿಸಿ, ತಡೆ ಕೊಡುತ್ತೆ, ನಿಲ್ಲಿಸಿ ಅಂತ ಹೇಳಲ್ಲ, ತಡೆ, ಸ್ಟೇ, ತಡೆ ಮಾಡಬೇಡಿ ಅಂತ ಹೇಳುತ್ತೆ. ಆಮೇಲೆ ಅವರ ಅರ್ಜಿಯನ್ನ ಸ್ವೀಕಾರ ಮಾಡುತ್ತೆ. ಅರ್ಜಿಯನ್ನ ಸ್ವೀಕಾರ ಮಾಡಿದ ನಂತರ ಡಿ ಕೆ ಶಿವಕುಮಾರ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರ ವಕೀಲರಿಗೆ ಹೇಳುತ್ತೆ, ಹಿಂಗೆ ಮಾಡೋಕ್ಕೆ ಬರಲ್ಲ, ಸಿಬಿಐ ತನಿಖೆ ಮಾಡ್ತಾ ಇದ್ರೆ ತನಿಖೆಯನ್ನು ನಿಲ್ಲಿಸಿ ರದ್ದು ಮಾಡಿ ಅಂತ ಹೇಳಕ್ಕೆ ಬರಲ್ಲ, ಆದರೆ ನಿಮಗೊಂದು ಚಾನ್ಸ್ ಇದೆ. ಏನು? ಈಗ ಸಿಬಿಐ ತನಿಖೆಯನ್ನು ಮುಂದುವರಿಸಲಿ, ತನಿಖೆಯನ್ನು ಕಂಪ್ಲೀಟ್ ಮಾಡಲಿ, ನಿಮಗೆ ತೊಂದರೆ ಆಗ್ತಾ ಇದೆಯಲ್ವಾ, 3 ತಿಂಗಳ ಒಳಗೆ ಮಾಡಲಿ, ಮಾಡಿಬಿಟ್ಟು ದೋಷಾರೋಪ ಪಟ್ಟಿ ಚಾರ್ಜ್ ಶೀಟನ್ನು ಸಲ್ಲಿಸಲಿ. ಅದು ಸಿಬಿಐ, ನಿಮಗೊಂದು ಚಾನ್ಸ್ ಇದೆ. ಆಗ ಆ ದೋಷಾರೋಪ ಪಟ್ಟಿ ಸರಿ ಇಲ್ಲ, ಅದನ್ನು ರದ್ದುಗೊಳಿಸಿ, ಸ್ಕ್ವ್ಯಾಶ್ ಮಾಡಿ ಅಂತ ಆಗ ನೀವು ಕೇಳಬಹುದು ಅಂತ ಹೇಳುತ್ತೆ. ಇವತ್ತಾಗಿದ್ದ ಅದೇ. ಹಾಗಾಗಿ ಈಗ ಸಿಬಿಐ ತನಿಖೆಯನ್ನು ಮುಂದುವರಿಸುತ್ತೆ. ಪಾಯಿಂಟ್ ಇರೋದೇನಪ್ಪ, ಸಿಬಿಐ ತನಿಖೆ ಮುಂದುವರಿಸುವಾಗ ವಶಕ್ಕೆ ತೆಗೆದುಕೊಳ್ಳುತ್ತಾ, ಬೇಕು ನೀವು ಅಂತ ಹೇಳುತ್ತಾ, ಅಗತ್ಯ ಇದ್ರೆ ಮಾಡಬಹುದು. ಹಾಗಿದ್ದರೆ ಅವತ್ತು ಎಚ್ ಡಿ ಕುಮಾರಸ್ವಾಮಿ ಹೇಳಿದ ಮಾತು ಮತ್ತು ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಹಾಗಿದ್ದರೆ ನಿಮಗೆಲ್ಲ ಅನಿಸ್ಬೋದು, ಒಂದು ಮಾಹಿತಿ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಈಗ ಎಷ್ಟು ಇಸುವಿ? 2023. ಎಷ್ಟು? 2023. ಡಿ ಕೆ ಶಿ ಬಳಿ ಘೋಷಣೆಯಾಗಿರುವಂಥ ಆಸ್ತಿ ಎಷ್ಟಿರ್ಬೋದು? 1,413 ಕೋಟಿ. 1,413 ಕೋಟಿ. ಕರೆಕ್ಟ್ 20 ವರ್ಷದ ಹಿಂದೆ ಇವರು ಘೋಷಣೆ ಮಾಡಿಕೊಂಡಂಥ ಆಸ್ತಿ ಎಷ್ಟು ಗೊತ್ತಾ? ಓನ್ಲಿ 7 ಕ್ರೋರ್ಸ್, 7 ಕೋಟಿ. ಹಾಗಿದ್ರೆ ಬನ್ನಿ, ಡಿ ಕೆ ಶಿಯ ಕೋಟೆ ಕೊತ್ತಲ 1985 ಇಲ್ಲಿ ತನಕ ಎಷ್ಟಿದೆ ಅಂತ ನಾನು ಹೇಳ್ತೀನಿ. 85 ಅವರು ಫಸ್ಟು ಎಲೆಕ್ಷನ್ಗೆ ನಿಲ್ತಾರೆ ಸಾತನೂರಿನಲ್ಲಿ, ದೇವೇಗೌಡರ ವಿರುದ್ಧ. ಯಾರ ವಿರುದ್ಧ? ದೇವೇಗೌಡರ ವಿರುದ್ಧ. ಈಗಲೂ ಡಿ ಕೆ ಶಿವಕುಮಾರ್ ಹೇಳೋದನ್ನು ನೀವು ಕೇಳಿಸ್ಕೊಂಡಿರ್ಬೋದು, ಏ ಏನ್ರಿ ದೇವೇಗೌಡರನ್ನ ಸೋಲಿಸಿದ್ದೀನಿ ನಾನು ಅಂತ ಒಂದು ಧೈರ್ಯದಲ್ಲಿ ಹೇಳ್ತಾರೆ, ಅದವರ ಕಾನ್ಫಿಡೆನ್ಸ್. ಆಗ ಅವರ ಬಳಿ ದುಡ್ಡಿರಲಿಲ್ಲ, ಅಪ್ಪನ ದುಡ್ಡಲ್ಲಿ ಗೆಲ್ತಾರೆ. ನಿಮ್ಗೆ ಗೊತ್ತಿರಲಿ, 1985 ಈ ಯಡಿಯೂರಪ್ಪ ಆಮೇಲೆ ಸಿದ್ದರಾಮಯ್ಯ ಇವರೆಲ್ಲ 83 ಗೆದ್ದಿದ್ದು, ನಂತರ ಬರುವಂಥ ಬೈ ಎಲೆಕ್ಷನಲ್ಲೇನೋ ಇವರು 85 ಗೆದ್ದು ಬರ್ತಾರೆ. ಫಸ್ಟ್ ಟೈಮ್ ಮಿನಿಸ್ಟರ್ ಕೂಡ ಆಗ್ತಾರೆ ಇವರು.
ಯಾಕಂದರೆ ಬಂಗಾರಪ್ಪನವರು ಇವರನ್ನ ಮಿನಿಸ್ಟರ್ ಮಾಡ್ತಾರೆ, ಅದು ಬೇರೆ ಆ ಕಾರಣ ಹೇಳಿದ್ದೀನಿ. ಯಾಕಂದರೆ ವೀರೇಂದ್ರ ಪಾಟೀಲ್ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಸರ್ ರಾಜೀವ್ ಗಾಂಧಿ ಅವರು ಅಂತ ಹೇಳ್ತಾ ಇರ್ತಾರಂತೆ ಬಂಗಾರಪ್ಪನವ್ರ ಹತ್ರ. ಬಂಗಾರಪ್ಪ ಹಂಗೆಲ್ಲ ಆಗಲ್ಲಪ್ಪ, ನೀನು ಸುಬ್ಲೆ ಹಂಗೆಲ್ಲ ಹೇಳ್ಬೇಡ, ವೀರೇಂದ್ರ ಪಾಟೀಲ್ ಇಳಿಸಲ್ಲ ಇಳಿಸಲ್ಲ ಅಂತ ಹೇಳ್ದ. ಇಲ್ಲ ಸರ್, ವೀರೇಂದ್ರ ಪಾಟೀಲ್ ಇಳಿಸ್ತಾರೆ, ನಿಮ್ಮನ್ನೇ ಮಾಡ್ತಾರಂತೆ ಸರ್, ನಿಮ್ಮನ್ನೇ ಮಾಡ್ತಾರಂತೆ ಸರ್ ಅಂತ ಹೇಳ್ತಾರೆ ಬಂಗಾರಪ್ಪನವರಿಗೆ. ಬಂಗಾರಪ್ಪನವರಿಗೆ ಕೇಳಿ ಏನಾಗುತ್ತೋ ಗೊತ್ತಿಲ್ಲ. ಬಂಗಾರಪ್ಪನವ್ರು ಕರೆದು ಹೇಳ್ತಾರಂತೆ, ಏ ಬರಪ್ಪ ಇಲ್ಲಿ ಶಿವಕುಮಾರ್, ಏನು ಸರ್ ನನ್ನನ್ನು ಏನಾದರೂ ಮುಖ್ಯಮಂತ್ರಿ ಮಾಡಿದರೆ? ಹಾಂ, ಯಾರು ಹೇಳೋದು? ಬಂಗಾರಪ್ಪ ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಫಸ್ಟ್ ಟೈಮ್ ಎಮ್ ಎಲ್ ಎ. ನನ್ನನ್ನು ಏನಾದರೂ ಮುಖ್ಯಮಂತ್ರಿ ಮಾಡಿದರೆ ನಿನ್ನನ್ನು ಮಂತ್ರಿ ಮಾಡ್ತೀನಿ, ಹೋಗಿ ತಂದ್ರೆ ಅಂತ. ಇದು ಬೇರೆ ಯಾರು ಹೇಳಿದ್ದಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ ಕತೆ ಇದೆ, ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಬಂಗಾರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಬಂಗಾರಪ್ಪ ನಾಲಿಗೆಗೆ ಭಾಳ ಮಹತ್ವ ಕೊಡ್ತಾರೆ, ಮಾತಿಗೆ ಭಾಳ ಮಹತ್ವ ಕೊಡ್ತಾರೆ. ಫಸ್ಟ್ ಟೈಮ್ ಗೆದ್ದಂಥ ಡಿ ಕೆ ಶಿವಕುಮಾರ್ ಅವರನ್ನು ಬಂದಿಖಾನೆ ಸಚಿವರನ್ನಾಗಿ ಮಾಡ್ತಾರೆ ಬಂಗಾರಪ್ಪ. 1989 ಆಗ 89ರಲ್ಲಿ ಬಂದಿಖಾನೆ ಸಚಿವ ದೇವೇಗೌಡ ಬಂದಿಖಾನೆ ಸಚಿವ ಆಗ್ತಾರೆ. 89ರಲ್ಲಿ, ಹೌದು, 89ರಲ್ಲಿ ಬಂದಿಖಾನೆ ಸಚಿವ. ಯಾಕೆ ಬಂದಿಖಾನೆ ಸಚಿವ ಅಂದರೆ 85ರಲ್ಲಿ ಗೆದ್ದಿರ್ತಾರೆ ಅವರು, ಎಮ್ ಎಲ್ ಎ ಆಗಿರ್ತಾರೆ, ವೀರೇಂದ್ರ ಪಾಟೀಲ್ ಇರ್ತಾರೆ. ವೀರೇಂದ್ರ ಪಾಟೀಲ್ ವಿರಮಿಸಿದ ನಂತರ 89 ಈ ಸಂದರ್ಭದಲ್ಲಿ ಅವರು ಮಂತ್ರಿ ಆಗ್ತಾರೆ. 1994 ಸ್ವಂತ ಹಣದಿಂದ ಚುನಾವಣೆ, 1999 ಸ್ವಂತ ಹಣದಿಂದ ಚುನಾವಣೆ, ಎಚ್ ಡಿ ಕೆಯನ್ನು ಮಣಿಸ್ತಾರೆ. 2004ರಲ್ಲಿ, 2004ಕ್ಕೆ ಬರ್ತೀನಿ ಈಗ, ಇವರ ಬಳಿ 7 ಕೋಟಿ ಇರತ್ತೆ. 2004ರಲ್ಲಿ 7 ಕೋಟಿ ರೂಪಾಯಿ. 2008ರಲ್ಲಿ ಈ ದುಡ್ಡು ಎಷ್ಟಾಗುತ್ತೆ ಗೊತ್ತಾ? ಎಷ್ಟೋ 4 ವರ್ಷದಲ್ಲಿ 75 ಕೋಟಿ. 2008ರಲ್ಲಿ 75 ಕೋಟಿ. 2008ರಲ್ಲಿ ಚೇಂಜ್, 2008ರಲ್ಲಿ 75, 2004ರಲ್ಲಿ 7 ಕೋಟಿ, 2008ರಲ್ಲಿ 75 ಕೋಟಿ. ಈಗ ನೆಕ್ಸ್ಟ್ ಇದು ಹೆಂಗೆ ಗೊತ್ತಾಯಿತು ನಿಮಗೆ ಅಂತ ಕೇಳ್ಬೋದು. 2004ರಲ್ಲಿ ಅಫಿಡವಿಟ್ ಹಾಕಿರ್ತಾರೆ, ನೀವು ಎಮ್ ಎಲ್ ಎ ನಿಲ್ಬೇಕು. ಈಗ ಯಾರಾದರೂ ನೀವು ಎಮ್ ಎಲ್ ಎ ನಿಲ್ಲಬೇಕು ಅಂತಂದರೆ ಸುಮ್ಮನೆ ಆಗೋದಿಲ್ಲ. ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ನಿಮ್ಮ ಹೆಂಡತಿ ಹತ್ರ ಎಷ್ಟು ಆಸ್ತಿ ಇದೆ, ನಿಮ್ಮ ಮಗಳ ಹತ್ರ ಎಷ್ಟು ಆಸ್ತಿ ಇದೆ, ನಿಮ್ಮ ಹತ್ರ ಚಿನ್ನ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಕಾರ್ ಎಷ್ಟಿದೆ, ಜಾಗ ಎಷ್ಟಿದೆ, ಹೆಂಡತಿ ಹತ್ರ ಎಷ್ಟಿದೆ, ಆಕೆ ಹತ್ರ ಚಿನ್ನ ಎಷ್ಟಿದೆ ಎಲ್ಲ ಹೇಳಬೇಕು ನೀವು. ಅದನ್ನು ಅಫಿಡವಿಟ್ ಅಂತಾರೆ. ಅಫಿಡವಿಟ್ 2004ರಲ್ಲಿ 7 ಕೋಟಿಯಿಂದ ಕೊಟ್ಟಿರ್ತಾರೆ, 2008ರಲ್ಲಿ 75 ಕೋಟಿಯಿಂದ ಕೊಟ್ಟಿರ್ತಾರೆ. ಹಾಗಿದ್ರೆ ಇದು ಯಾರು ಕೊಟ್ಟಿದ್ದು? ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದು. 2013ರಲ್ಲಿ ಈ ಆಸ್ತಿ ಎಷ್ಟಾಗಿರ್ಬೋದು? 251 ಕೋಟಿ. 75 ಕೋಟಿಯಿಂದ 251 ಕೋಟಿ. ಓಕೆ, 2018 ಹಾಕ್ಬೇಡಿ, 2018 251 ಕೋಟಿಯಿಂದ ಎಲ್ಲಿಗೋಯ್ತು? 2013ರಲ್ಲಿ 251 ಕೋಟಿ, 4 ವರ್ಷದಲ್ಲಿ ಎಷ್ಟು ಡಬಲ್ ಆಗ್ಬೋದು? 500 ಕೋಟಿ ಅಂದ್ಕೊಂಡಿರ್ತೀರಲ್ವಾ? 2018ರಲ್ಲಿ ಅದು 840 ಕೋಟಿ. ಎಷ್ಟೋ ಹಾಕಿ, 840 ಕೋಟಿ. ಇದು ಯಾರು ಹೇಳಿದ್ದು? ಡಿ ಕೆ ಶಿವಕುಮಾರ್ ಹೇಳಿದ್ದು. ಹೆಂಗೆ ಹೇಳಿದ್ದು? ಅಫಿಡವಿಟಲ್ಲಿ ಬರೆದಿದ್ರು. ಓಕೆ, ಈಗ ಎಷ್ಟು ಇಸ್ವಿ? 2023. ಎಷ್ಟಾಗಿರ್ಬೋದು? 1413 ಕೋಟಿ. 1413 ಕೋಟಿ ಬರಲಿ, 1413 ಕೋಟಿ. 2004ಕ್ಕೆ 7 ಕೋಟಿ, 2008ಕ್ಕೆ 75 ಕೋಟಿ, 2013ಕ್ಕೆ 251 ಕೋಟಿ, 2018ಕ್ಕೆ 840 ಕೋಟಿ, 2023ಕ್ಕೆ 1413 ಕೋಟಿ. ಈಗ ಸಿ ಬಿ ಐ ಇಟ್ಕೊಳತ್ತೆ 2014ರಿಂದ 2018. ಈ ದುಡ್ಡು ಎಲ್ಲಿಂದ ಬಂತು? ಅವರ ಲೆಕ್ಕ ಪ್ರಕಾರ 75 ಕೋಟಿ ಅಕ್ರಮ ಆಸ್ತಿ ಇದೆ, ಆದರೆ ಅವರಿಗೆ ಸಿಕ್ಕ ಮಾಹಿತಿ 200 ಕೋಟಿ ಜಾಸ್ತಿ ಇದೆ. ಆದರೆ ಈಗಲೂ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಇದನ್ನು ನಾನು ಕಾನೂನು ಪ್ರಕಾರ ಗಳಿಸಿದ್ದೀನಿ. ಇದೆ ಸಾಧ್ಯತೆ, ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಸಾಧ್ಯತೆ ಇದೆ. ನಿಮ್ಮ ಆಸ್ತಿಗಳಿದೆಯಲ್ಲ, ಈಗ ನೀವು 1 ಕೋಟಿ ಬೇಡ, ನೀವೊಂದು 10 ಲಕ್ಷಕ್ಕೆ ಒಂದು ಜಾಗ ಖರೀದಿ ಮಾಡ್ತೀರಿ. 10 ಲಕ್ಷ ಬೇಡ, 1 ಲಕ್ಷ ತೆರಕ್ಕೆ, 1 ಲಕ್ಷಕ್ಕೆ ಒಂದು ಜಾಗ ಖರೀದಿ ಮಾಡ್ತೀರಿ. ಈ ಜಾಗ 7 ವರ್ಷ ಕಳೆದ ನಂತರ ಅದರ 7 ಪಾಲು ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ. ನನ್ನ ಹತ್ರ 2000ನೇ ಇಸವಿಯಲ್ಲಿ 1 ಲಕ್ಷದ ಜಾಗ ಇತ್ತು, 2007ರಲ್ಲಿ ನೀವು ಅದಕ್ಕೆ 7 ಲಕ್ಷ ಆಯಿತು ಅಂತ ತೋರಿಸ್ಬೋದು. ಆ ರೀತಿ ತುಂಬ ಲೆಕ್ಕಾಚಾರ ಇರುತ್ತೆ, ನಾನು ಸಿಂಪಲಾಗಿ ಹೇಳಿದ್ದು. ಹಾಗೆಯೇ ಇವರು ತೋರಿಸ್ಬೇಕದನ್ನು. ಆದರೆ 2004ರಲ್ಲಿ 7 ಕೋಟಿ ಇದ್ದಂಥ ಅಫಿಡವಿಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಬಳಿ 1413 ಕೋಟಿ ಈಗ ಆಸ್ತಿ ಇದೆ. ಈಗ ಸಿ ಬಿ ಐ ಎನ್ಕ್ವೈರಿ ಮಾಡುತ್ತೆ, ಎನ್ಕ್ವೈರಿ ಮಾಡಿ ವರದಿ ಸಲ್ಲಿಸುತ್ತೆ, ಚಾರ್ಜ್ ಶೀಟ್ ಹಾಕುತ್ತೆ,
ಆನಂತರ ಚಾರ್ಜ್ ಶೀಟ್ ವಿರುದ್ಧ ಸ್ಕ್ವಾಶ್ ಮಾಡಿ ಅಂತೇಳಿ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಒಂದು ವೇಳೆ ಈ ಕಾರಣಕ್ಕಾಗಿ ಇವರನ್ನು ಜೈಲಿಗೆ ಅಥವಾ ವಶಕ್ಕೆ ತಗೊಂಡ್ರೆ, ಜೈಲಿಗೆ ಹಾಕಿದರೆ ಎಲೆಕ್ಷನ್ ಏನಾದೀತು? ಲೋಕಸಭಾ ಎಲೆಕ್ಷನ್ 20 ಗೆಲ್ತೀವಿ 20 ಗೆಲ್ತೀವಿ, ಕಾಂಗ್ರೆಸ್ ಕಂಗಾಲಾಗ್ಬಿಡುತ್ತೆ, ಕಾಂಗ್ರೆಸ್ ಕಂಗಾಲಾಗ್ಬಿಡುತ್ತೆ. ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಒಂದು ಭಯ ಇದೆಯಲ್ಲ, ನಮ್ಮವರೆಲ್ಲ ಕರ್ಕೋತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅದೆಲ್ಲ ಮಾಡೋಕೆ ಹೋಗಲ್ಲ. ಸಿದ್ದರಾಮಯ್ಯನವರಿಂದ ಭಾಳ ಕಷ್ಟ ಅದನ್ನು ಮಾಡೋದು. ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಅದು ನಿಂತೋಗ್ಬಿಡುತ್ತೆ. ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಖುಷಿಯಾಗಿದೆ. ಆದರೆ ಎಚ್ ಡಿ ಕೆ ಹೇಳ್ದಂಗೆ ಒಳಗೋದ್ರೆ ಮಾತ್ರ ಭಯ, ಒಳಗೋದ್ರೆ ಮಾತ್ರ, ಇಲ್ಲ ಅಂತಂದರೆ ಡಿ ಕೆ ಶಿವರನ್ನು ಕಟ್ಟಿ ಹಾಕೋದು ಅಷ್ಟು ಸುಲಭ ಅಲ್ಲ ರಾಜಕೀಯವಾಗಿ ಅಂತ ಎಲ್ರಿಗೂ ಗೊತ್ತಿದೆ. ನೆಕ್ಸ್ಟ್ ಓಕೆ, ಈ ನಡುವೆ ದಳಪತಿಗಳು ಸಿ ಎಂ ಇಬ್ರಾಹಿಂ ಅವರನ್ನು ಜೆ ಡಿ ಎಸ್ ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಿದ್ದಾರೆ. ಈಗ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಮತ್ತೆ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಜೆ ಡಿ ಎಸ್ ಕಚೇರಿ ಜೆ ಪಿ ಭವನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ದೇವೇಗೌಡರು ಈ ಘೋಷಣೆ ಮಾಡಿದ್ದಾರೆ. ಇದ್ಯಾವುದು ಓಕೆ, ಓಕೆ, ಸಿ ಎಂ ಇಬ್ರಾಹಿಂ ಸ್ಟೋರಿ ಸ್ವಲ್ಪ ಆಮೇಲೆ ಹೇಳ್ತೀನಿ, ಅದಕ್ಕಿಂತ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಇದು ಬಿ ಎಸ್ ವೈಗೆ ಸೇರಿದಂಥ ಸುದ್ದಿ, ಬಿ ಎಸ್ ವೈ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ. ಬಿ ಎಸ್ ವೈ ಅಂದರೆ ಬಿ ಎಸ್ ಯಡಿಯೂರಪ್ಪ, ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ ಏನದು ಬನ್ನಿ ನೋಡೋಣ. ಇದು ಯಡಿಯೂರಪ್ಪ ಅವರನ್ನು ಸಮಾಧಾನ ಪಡಿಸುವ ತಂತ್ರವೋ ಅಥವಾ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ ಒಡೆಯುವ ತಂತ್ರವೋ ಕುತಂತ್ರವೋ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ, ವೆರಿ ಬಿಗ್ ಎಕ್ಸ್ಕ್ಲೂಸಿವ್. ಈ ಹಿಂದೆ ಇದರ ಬಗ್ಗೆ ಸುದ್ದಿ ಕೊಟ್ಟಿದ್ವಿ, ಈಗ ಒಂದು ಫಾಲೋಅಪ್ ಕೊಡ್ತಾ ಇದ್ದೀನಿ. ಯಾವತ್ತೂ ಕೂಡ ಬಿ ಎಸ್ ವೈಗೆ ಯಡಿಯೂರಪ್ಪನವರಿಗೆ ತನ್ನ ಮಗ ವಿಜೇಂದ್ರನನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಆಸೆ ಇದೆ. ಆದರೆ ಬಿ ಜೆ ಪಿ ಹೈಕಮಾಂಡ್ ಹೇಳುತ್ತೆ ವಿಜೇಂದ್ರ ಬೇಡ, ರಾಘವೇಂದ್ರನನ್ನು ಮಾಡೋಣ. ಯಾರು ಹೇಳಿದ್ದಿದ್ದನ್ನು? ಜೆ ಪಿ ನಡ್ಡಾ ಹೇಳಿದ್ರಂತೆ, ವಿಜೇಂದ್ರ ಬೇಡ ಸರ್, ರಾಘವೇಂದ್ರ ಅವರನ್ನು ಮಾಡೋಣ ಅಂತ ಹೇಳಿದ್ರಂತೆ. ಇದು ಯಡಿಯೂರಪ್ಪ ಅವರನ್ನು ಸಮಾಧಾನ ಪಡಿಸೋ ತಂತ್ರವೋ ಅಥವಾ ಯಡಿಯೂರಪ್ಪ ಕುಟುಂಬ ಒಡೆಯೋ ತಂತ್ರವೋ ಅಂತ ರಾಜಕೀಯ ಲೆಕ್ಕಾಚಾರ, ವಿಶೇಷವಾಗಿ ಯಡಿಯೂರಪ್ಪ ಆಪ್ತರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಹೇಳಿದ್ದು ವಿಜೇಂದ್ರನನ್ನು ಮಾಡಿ ಅಂತ, ಜೆ ಪಿ ನಡ್ಡಾ ಹೇಳ್ತಾ ಇದ್ದಾರೆ ವಿಜೇಂದ್ರ ಬೇಡ ಸರ್, ರಾಘವೇಂದ್ರನನ್ನು ಮಾಡೋಣ ಅಂತ. ಆದರೆ ವಿಜೇಂದ್ರ ಆಯ್ಕೆಗೆ ಬಿ ಎಸ್ ವೈ ವಿರೋಧಿಗಳು ಅಪಸ್ವರ ಎತ್ತುತ್ತಾ ಇದ್ದಾರಂತೆ. ವಿಜೇಂದ್ರ ಬೇಡ, ಯಾಕೆ ವಿಜೇಂದ್ರ ಬೇಡ? ವಿಜೇಂದ್ರ ಒಮ್ಮೆ ಕಂಟ್ರೋಲ್ ತಗೊಂಡ್ರೆ ಬಿ ಜೆ ಪಿನ ಪಾರ್ಟಿಗಿಂತ ದೊಡ್ಡದಾಗಿ ಬೆಳೆದು ಬಿಡ್ತಾರೆ. ಅಪ್ಪನ ಥರನೇ, ಅಪ್ಪನ ಥರನೇ ವಿಜೇಂದ್ರ ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ, ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಎರಡನೇದಾಗಿ ವಿಜೇಂದ್ರ ಆಯ್ಕೆಗೆ ಒಂದು ಕಡೆ ವಿಜೇಂದ್ರ ಆಗಬೇಕು ಅಂತ ಯಡಿಯೂರಪ್ಪ, ಜೆ ಪಿ ನಡ್ಡಾ ಹೇಳಿದ್ರಂತೆ ಇಲ್ಲ ವಿಜೇಂದ್ರ ಬೇಡ, ನಿಮ್ಮ ಮಗನನ್ನೇ ಮಾಡ್ತೀನಿ, ರಾಘವೇಂದ್ರನನ್ನು ಮಾಡೋಣ. ಅರೆ, ಒಂದು ಕ್ಷಣ ಶಾಕ್ ಆದ್ರಂತೆ ಯಡಿಯೂರಪ್ಪ, ಏನಿದು ಮಗ ಮಗನೇ, ಆದರೆ ನಾನು ಕೇಳಿದ್ದು ವಿಜೇಂದ್ರ, ವಿಜೇಂದ್ರನ ಕೊಡೋಕೆ ರೆಡಿ ಇಲ್ಲ. ಯಾಕೆಂದರೆ ಒಮ್ಮೆ ವಿಜೇಂದ್ರ ಕೈಗೆ ಬಿ ಜೆ ಪಿ ಬಂದುಬಿಟ್ರೆ ಪಕ್ಷದಿಂದ ದೊಡ್ಡದಾಗಿ ಬೆಳೀತಾರೆ, ಅದು ಹೈಕಮಾಂಡ್ಗೆ ಬೇಕಾಗಿಲ್ಲ. ಆಮೇಲೆ ಯಾವುದೇ ಹೈಕಮಾಂಡ್ ಕೂಡ ವ್ಯಕ್ತಿ ಪಕ್ಷದಿಂದ ದೊಡ್ಡದಾಗಿ ಬೆಳೆಯೋದನ್ನು ಇಷ್ಟಪಡೋದಿಲ್ಲ. ಆದರೆ ಅನಿವಾರ್ಯವಾಗಿ ಆಗ ಹೈಕಮಾಂಡ್ ಎಲ್ಲ ಸ್ಟ್ರಾಂಗ್ ಇರಲಿಲ್ಲ, ಇಂದಿರಾ ಗಾಂಧಿ ಕಾಲದಲ್ಲೂ ಅಷ್ಟೇ, ಯಾವತ್ತೂ ವ್ಯಕ್ತಿಯನ್ನು ಸ್ಟ್ರಾಂಗ್ ಆಗಿ ಬೆಳೆಯೋಕೆ ಬಿಡ್ತಾ ಇರಲಿಲ್ಲ. ನಾನು ಬಂಗಾರಪ್ಪನವರ ಕತೆ ಹೇಳಿದೆ, ವೀರೇಂದ್ರ ಪಾಟೀಲ್ ಅವರನ್ನ ಅವರು ಅನಾರೋಗ್ಯ ಪೀಡಿತರಾಗಿದ್ದರು, ಅವರನ್ನು ಬರ್ಖಾಸ್ತು ಮಾಡಿ ಡೈರೆಕ್ಟಾಗಿ ಏರ್ಪೋರ್ಟ್ನಲ್ಲಿ ಹೇಳಿಬಿಟ್ರು ಯಾರು ಬಂಗಾರಪ್ಪ ಸಿ ಎಂ ಅಂತ.
ಆಮೇಲೆ ಲಕೋಟೆಯಲ್ಲಿ ಆಮೇಲೆ ಮೊಯ್ಲಿ ಸಿಎಂ ಅಂತ ಹೇಳಿದರು. ಈಗೆಲ್ಲ ಆಗಿದೆ. ಇಲ್ಲಿ ಏನಾಯಿತು, ವಿಜೇಂದ್ರ ಬಾದ್ರೆ ಆಗಲ್ಲ, ರಾಘವೇಂದ್ರ ಅವರನ್ನು ಮಾಡೋಣ ಅಂತೇಳಿ. ಈ ನಡುವೆ ಏನಾಯಿತು, ಬಿ ಎಸ್ ವೈ ಹೇಳಿದರು ಇಲ್ಲ ಸಾಧ್ಯನೇ ಇಲ್ಲ, ರಾಘವೇಂದ್ರನ ಮಾಡೋದು ಬೇಡ, ಮಾಡೋದಿದ್ರೆ ವಿಜೇಂದ್ರನ ಮಾಡಿ. ಆಗ ಹೈಕಮಾಂಡ್ ಇನ್ನೊಂದು ದಾಳ ಉರುಳಿಸ್ತು. ಆ ದಾಳ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಬೇರೊಬ್ಬ ನಾಯಕರ ಬಗ್ಗೆಯೂ ಬಿ ಎಸ್ ವೈ ಜೆ ಪಿ ನಡ್ಡಾ ಚರ್ಚೆ. ಇಬ್ಬರ ಚರ್ಚೆ ವೇಳೆ ತೇಲಿ ಬಂತು ಮತ್ತೊಂದು ಹೆಸರು. ನಡ್ಡಾ ಹೇಳಿದ್ದು ಅದೇ ಹೆಸರು, ಬಿ ಎಸ್ ವೈಗೂ ಕೂಡ ಆ ಹೆಸರು ಓಕೆ ಆಗಿದೆ ಅಂತೆ. ಓಕೆ ಆಗಿದೆಯಂತೆ. ಯಾರು ಆ ಹೆಸರು? ಆ ಹೆಸರು ಬೇರೆ ಯಾರು ಅಲ್ಲ, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜ್. ವಿಜಯೇಂದ್ರ ಅಲ್ಲ, ರಾಘವೇಂದ್ರ ಅಲ್ಲ, ಬಿ ಎಸ್ ವೈಗೆ ಸಮ್ಮತಿ ಇರುವ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಹೆಸರಿಗೆ ಬಹುತೇಕ ಯಡಿಯೂರಪ್ಪ ಓಕೆ ಆಗಿದ್ದಾರಂತೆ. ಯಡಿಯೂರಪ್ಪ ಓಕೆ ಆಗಿದ್ದಾರಂತೆ. ಮೊನ್ನೆ ಕೂಡ ಯಡಿಯೂರಪ್ಪ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿದ್ದಾರೆ. ನಿಮ್ಮ ಮಗನಿಗೆ ಕೊಡ್ತೀವಿ, ವಿಜಯೇಂದ್ರನಿಗೆಲ್ಲ ರಾಘವೇಂದ್ರನಿಗೆ, ರಾಘವೇಂದ್ರನಿಗೆ ಕೊಡೋದಕ್ಕೆ ಯಡಿಯೂರಪ್ಪ ಅವರಿಗೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಇದು ಫ್ಯಾಮಿಲಿ ಸ್ಪ್ಲಿಟ್ ಆಗಿಬಿಡುತ್ತೆ ಅನ್ನೋಂಥ ಭಯ ಕಾಡ್ತಾ ಇದೆ ಯಡಿಯೂರಪ್ಪನವರಿಗೆ. ಆಗ ಆ ಕ್ಷಣಕ್ಕೆ ಜೆ ಪಿ ನಡ್ಡಾ ಮತ್ತೊಂದು ಹೆಸರು ಬಿಟ್ಟರು, ಶೋಭಾ ಕರಂದ್ಲಾಜೆ ಅವ್ರನ್ನ ಮಾಡಿದ್ರೆ ಹೆಂಗೆ ಅಂತ ಕೇಳಿದರು. ಶೋಭಾ ಕರಂದ್ಲಾಜೆ ಅಂತ ಹೇಳಿದಾಗ ಬಿ ಎಸ್ ವೈ ಭಾಗಶಃ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಓಕೆ ಓಕೆ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆದರೆ ಶೋಭಾ ಕರಂದ್ಲಾಜೆ ಒಂದು ವೇಳೆ ಅಧ್ಯಕ್ಷಗಿರಿಗೆ ಅಧ್ಯಕ್ಷರಾದರೆ ಏನಾಗಬಹುದು ನೋಡಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಬಂದರೆ ಯಡಿಯೂರಪ್ಪ ಒಪ್ಪಬಹುದು, ಯಡಿಯೂರಪ್ಪ ಒಪ್ಪಬಹುದು. ಯಾಕಂದರೆ ಶೋಭಾ ಕರಂದ್ಲಾಜೆ ಬಗ್ಗೆ ವಿಶೇಷವಾದಂಥ ಒಂದು ಅನುಕಂಪ ಇದೆ ಅವರಿಗೆ. ಆದರೆ ಬಿ ಎಸ್ ವೈ ಕುಟುಂಬ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಿ ಎಸ್ ವೈ ಕುಟುಂಬವೇ ಶೋಭಾ ಕರಂದ್ಲಾಜೆ ಅವರನ್ನು ದೂರ ಮಾಡಿತ್ತು, ಬರಬಾರ್ದು ನೀವು ಅಂತ ಹೇಳಿತ್ತು. ಆಗ ಶೋಭಾ ಕರಂದ್ಲಾಜೆ ಅವರನ್ನು ಅಮಿತ್ ಶಾ ಅವ್ರು ಕರೆದು ಅಲ್ಲಿ ಬಿಟ್ಬಿಡಿ, ನೀವು ಪಕ್ಷದಲ್ಲಿ ಗುರುತಿಸ್ಕೊಳ್ಳಿ, ಕೇಂದ್ರದೊಂದಿಗೆ ಗುರುತಿಸ್ಕೊಳ್ಳಿ, ಮುಂದಿನ ದಿನಮಾನಗಳಲ್ಲಿ ನೀವು ದೊಡ್ಡ ನಾಯಕಿಯಾಗಿ ಬೆಳೀತೀರಿ ಅಂತ ಹೇಳಿದಾಗ ಕಂಪ್ಲೀಟ್ ಕನೆಕ್ಷನ್ ಕಟ್ ಮಾಡಿಕೊಂಡು ದೆಹಲಿಯತ್ತ ಮುಖ ಮಾಡ್ತಾರೆ. ಅಮಿತ್ ಶಾ ಗರಡಿಯಲ್ಲಿ ಪಳಕ್ತಾರೆ ಶೋಭಾ ಕರಂದ್ಲಾಜೆ. ಈಗ ಅವರನ್ನು ಅಧ್ಯಕ್ಷರು ಮಾಡಿದರೆ ಬಿ ಎಸ್ ವೈ ಒಪ್ಪಬಹುದು, ಬಿ ಎಸ್ ವೈ ಒಪ್ಪಬಹುದು. ಆದರೆ ಬಿ ಎಸ್ ವೈ ಕುಟುಂಬ ವಿಜೇಂದ್ರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ರಾಘವೇಂದ್ರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ವಿಜೇಂದ್ರ ಅವರ ಮಕ್ಕಳು ಅಂದರೆ ಹೆಣ್ಮಕ್ಕಳು ಕೂಡ ಒಪ್ಪೋದು ಡೌಟ್ ಇದೆ. ಹಾಗಿದ್ರೆ ಶೋಭಾ ಕರಂದ್ಲಾಜೆ ರಾಜ್ಯಾಧ್ಯಕ್ಷ ಆದರೆ ಹೈಕಮಾಂಡ್ ಒಪ್ಪತ್ತೆ. ಹೈಕಮಾಂಡಿಗೆ ಬೇಕದು, ಹೈಕಮಾಂಡ್ ಬೇಕು. ಯಾಕೆ ಬೇಕು ಅಂತಂದರೆ ಯಾರಾದರೂ ಒಬ್ಬರು ಬಿ ಎಸ್ ವೈ ಓಕೆ ಅನ್ನೋರು ಬೇಕು. ಬಿ ಎಸ್ ವೈ ಅನ್ನು ಬಿಟ್ಟು ಬಿ ಜೆ ಪಿಯನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಾಗಿದೆ. ಸೊ ಹಾಗಾಗಿ ಬಿ ಎಸ್ ವೈ ಓಕೆ ಅಂದರೆ ಮಾತ್ರ ಯಾರನ್ನಾದರೂ ಮಾಡ್ತಾರೆ. ಆದರೆ ಈ ಶೋಭಾ ಕರಂದ್ಲಾಜೆ ರಾಜ್ಯಾಧ್ಯಕ್ಷೆ ಆದರೆ ಹೈಕಮಾಂಡ್ ಒಪ್ಪಬಹುದು, ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಶೋಭಾ ಕರಂದ್ಲಾಜೆ ಒಕ್ಕಲಿಗರಲ್ವಾ? ಹೌದು, ಒಕ್ಕಲಿಗರು. ಆದರೆ ಒಕ್ಕಲಿಗ ವಲಯದ ಅಷ್ಟೊಂದು ಪ್ರಸಿದ್ಧಿ ಅವರಿಗಿಲ್ಲ, ಒಕ್ಕಲಿಗ ವಲಯದ ಅಷ್ಟೊಂದು ಪ್ರಸಿದ್ಧಿ ಇಲ್ಲ. ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಒಕ್ಕಲಿಗರಿರ್ಬೋದು, ಸದಾನಂದಗೌಡರಿರ್ಬೋದು, ಆ ಗೌಡ ಮತ್ತು ಈ ಗೌಡ ತುಂಬ ವ್ಯತ್ಯಾಸ ಇದೆ. ಒಕ್ಕಲಿಗರೇ, ಆದರೆ ಆ ಗೌಡ ಈ ಗೌಡ ಅಲ್ಲ. ಈ ಭಾಗದ ಗೌಡರಿದ್ದಾರಲ್ಲ ಒಕ್ಕಲಿಗರು, ಅವರನ್ನು ಕಂಪ್ಲೀಟಾಗಿ ಆ ಥರ ತಗೊಳ್ಳೋದಿಲ್ಲ. ಇವರನ್ನು ಅಷ್ಟೇ, ಒಕ್ಕಲಿಗ ನಾಯಕಿ. ಆದರೆ ಆ ಒಕ್ಕಲಿಗ ಸಮುದಾಯ, ಬೃಹತ್ ಸಮುದಾಯ ಇದೆಯಲ್ಲ, ನಾವೇನು ದೇವೇಗೌಡರು, ಡಿ ಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಅಂತ ಮಾತಾಡ್ತೀವಲ್ವ, ಅಶೋಕ್ ಅಂತ ಮಾತಾಡ್ತೀವಲ್ಲ, ಆ ಸಮುದಾಯ ಕಂಪ್ಲೀಟಾಗಿ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ, ದಕ್ಷಿಣ ಕನ್ನಡ ಭಾಗದ ಒಕ್ಕಲಿಗರಿದಾರಲ್ಲ, ಬಂಟ್ಸು ಅಥವಾ ಗೌಡರು, ಇವರಿಗೆಲ್ಲ ಇವರೆಲ್ಲ ಗುರು ಪರಂಪರೆಯವರಲ್ಲ, ಗುರು ಪರಂಪರೆ ಇಲ್ಲ. ಈಗ ಆದಿಚುಂಚನಗಿರಿ ಅಂತಿದೆ ಒಕ್ಕಲಿಗರಿಗೆ, ಆದರೆ ಈ ಭಾಗದ ದಕ್ಷಿಣ ಕನ್ನಡ ಭಾಗದ ಒಕ್ಕಲಿಗರಿದಾರಲ್ಲ, ಅವರಿಗೆ ಗುರು ಪರಂಪರೆ ಅಂತಿಲ್ಲ. ಮತ್ತು ಅವ್ರಿಗೇನು, ಅವರಿಗೆ ದೈವ ಪರಂಪರೆ, ದೈವ ಪರಂಪರೆ. ಆ ಭಾಗದ ಒಕ್ಕಲಿಗರಿಗೆ ನೋಡಿ, ಅಲ್ಲಿ ಸ್ವಾಮೀಜಿಗಳು ಅಂತಿಲ್ಲ ಅವರಿಗೆ. ಇಲ್ಲಿ ಲಿಂಗಾಯತರಿಗೆ ಸ್ವಾಮೀಜಿಗಳಿರ್ತಾರೆ, ಒಕ್ಕಲಿಗರಿಗೆ ಸ್ವಾಮೀಜಿ ಇರ್ತಾರೆ, ಈಗ ಕುರುಬರಿಗೆ ಸ್ವಾಮೀಜಿ ಇದ್ದಾರೆ, ಬೇರೆ ಬೇರೆ ಮಠ ಮಾನ್ಯಗಳೆಲ್ಲ ಇದೆ.
ಈ ಆ ಭಾಗದ ಒಕ್ಕಲಿಗರು ದಕ್ಷಿಣ ಕನ್ನಡ ಭಾಗದ ಒಕ್ಕಲಿಗರು ಅವರಿಗೆ ಗುರು ಪರಂಪರೆ ಅಂತಿಲ್ಲ ಏನಿದ್ರೂ ಕೂಡ ದೈವ ಪಂಜುರ್ಲಿ ಕಲ್ಲುಟ್ಟಿ ಈ ತರ ಬರುತ್ತೆ ಗುರು ಪರಂಪರೆ ಇಲ್ಲ ಅಲ್ಲಿ ಆ ಭಾಗದಲ್ಲಿ ದೈವ ಪರಂಪರೆ ಇರುವಂತದ್ದು ಓಕೆ ಸೋ ಹಾಗಾಗಿ ಎರಡನೇದಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ಇದ್ದಾರೆ ಅಮಿತ್ ಶಾ ಅವರಿಗೆ ಬಹಳ ಆಪ್ತರಿದ್ದಾರೆ ಶೋಭಾ ಕರಂದ್ಲಾಜೆ ಅವರ ಗರಡಿಯಲ್ಲೇ ಬೆಳೀತಾ ಇದ್ದಾರೆ ಅವರು ಹೇಳಿದ ಕಾರಣಕ್ಕಾಗಿ ಯಡಿಯೂರಪ್ಪ ಅವರನ್ನು ಬಿಟ್ಟು ಅವರು ದೆಹಲಿಗೆ ಬಂದರು ಆದರೆ ಉತ್ತರ ಕರ್ನಾಟಕದಲ್ಲಿ ಪರಿಚಿತರಲ್ಲ ಒಳ್ಳೆ ನಾಯಕಿ ಎರಡು ಮಾತಿಲ್ಲ ಶೋಭಾ ಕರಂದ್ಲಾಜೆ ಪವರ್ ಮಿನಿಸ್ಟರ್ ಆಗಿದ್ದರು ಒಳ್ಳೆ ನಾಯಕಿ ಒಳ್ಳೆ ನಾಯಕಿ ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ ಕೆಜೆಪಿ ಕಟ್ಟಿದಾಗ ಇದೇ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರ ಜೊತೆ ಕೆಜೆಪಿಗೆ ಹೋಗ್ತಾರೆ ಡಿ ಎಂ ಉದಾಸಿ ಹೋಗ್ತಾರೆ ಆಮೇಲೆ ಹೊನ್ನಾಳಿ ರೇಣುಕಾಚಾರ್ಯ ಹೋಗ್ತಾರೆ ಆದರೆ ದೊಡ್ಡ ಗೆಲುವು ಉಂಟಾಗೋದಿಲ್ಲ ಯಡಿಯೂರಪ್ಪನವರಿಗೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಬಿ ಎಸ್ ವೈ ಅವರು ಕೆ ಜೆ ಪಿ ಕಟ್ಟಿದಾಗ ಅವರ ಸುತ್ತಮುತ್ತ ಎಲ್ಲ ಲಿಂಗಾಯತ ನಾಯಕರು ಸೇರ್ಕೋತಾರೆ ಆಗ ವಿಜಯೇಂದ್ರ ಇಷ್ಟು ಪ್ರಭಾವಿ ಆಗಿರಲಿಲ್ಲ ನೆನಪಿಟ್ಕೊಳ್ಳಿ 2013 ಸಂದರ್ಭದಲ್ಲಿ ವಿಜಯೇಂದ್ರ ಇಷ್ಟು ರಾಜಕೀಯವಾಗಿ ಪ್ರಭಾವಿ ಆಗಿರಲಿಲ್ಲ ಅವರ ಸುತ್ತಮುತ್ತ ಯಾರು ಸೇರ್ತಾರೆ ಗೊತ್ತಾ ಉಮೇಶ್ ಕತ್ತಿ ಸೇರ್ತಾರೆ ನಿರಾಣಿ ಸೇರ್ತಾರೆ ಬಸವರಾಜ ಬೊಮ್ಮಾಯಿ ಸೇರ್ತಾರೆ ಸಿ ಎಂ ಉದಾಸಿ ಸೇರ್ತಾರೆ ಆಮೇಲೆ ಎಲ್ಲ ಎಲ್ಲ ನಾಯಕರು ಸೇರ್ತಾರೆ ಸೇರಿದ ನಂತರ ಒಂದು ಮಾತು ಕೇಳ್ತಾರೆ ನಿಮ್ಮ ನಂತರ ಯಾರು ಕೆ ಜೆ ಪಿಗೆ ಅಂತ ಹೇಳಿದಾಗ ಅಪ್ಪಿ ತಪ್ಪಿ ಬಂತೋ ಏನೋ ಗೊತ್ತಿಲ್ಲ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೇಳಿದಾಗ ಯಾರು ಕೂಡ ಬಿ ಎಸ್ ವೈ ಜೊತೆ ಬರೋದಕ್ಕೆ ಹಿಂದೇಟ್ ಹಾಕ್ತಾರೆ ಯಾರೂ ಬರೋದಿಲ್ಲ ಯಾರ್ಯಾರೂ ಬರೋದಿಲ್ಲ ಇದೇ ಬಸವರಾಜ ಬೊಮ್ಮಾಯಿ ಬರೋದಿಲ್ಲ ಇದೇ ಉಮೇಶ್ ಕತ್ತಿ ಬರೋದಿಲ್ಲ ಇದೇ ನಿರಾಣಿ ಬರೋದಿಲ್ಲ ಯಾರೂ ಬರೋದಿಲ್ಲ ನಾಯಕರು ಆಗ ಶೋಭಾ ಕರಂದ್ಲಾಜೆ ಬಂದಿರ್ತಾರೆ ಶೋಭಾ ಕರಂದ್ಲಾಜೆ ಬಂದಿರ್ತಾರೆ ಹಾಗಾಗಿ ಯಡಿಯೂರಪ್ಪನವರಿಗೆ ಅಪ್ಪಟ ಶಿಷ್ಯ ಇದ್ದಂಗೆ ಯಡಿಯೂರಪ್ಪನವರಿಗೆ ಅಪಾರವಾದ ನಂಬಿಕೆ ಶೋಭಾ ಕರಂದ್ಲಾಜೆ ಅವರ ಮೇಲೆ ಸೊ ಹಾಗಾಗಿ ಬಹಳ ಮುಖ್ಯವಾಗಿ ವಿಜಯೇಂದ್ರ ಹೈಕಮಾಂಡ್ ಬೇಡ ಅಂತ ಇದೆ ರಾಘವೇಂದ್ರಗೆ ಓಕೆ ಅಂತ ಇದೆ ರಾಘವೇಂದ್ರ ಬೇಡ ಅಂತ ಬಿ ಎಸ್ ವೈ ಹೇಳ್ತಾ ಇದ್ದಾರೆ ಯಾಕಂದರೆ ಬಿ ಎಸ್ ವೈಗೆ ನಾಳೆ ವಿಜಯೇಂದ್ರನ ಬಿಟ್ಟು ರಾಘವೇಂದ್ರನ ಮಾಡಿದರೆ ಫ್ಯಾಮಿಲಿ ಒಡೆದೋಗ್ಬಿಡ್ಬೋದಾ ಹೈಕಮಾಂಡ್ ಆ ರೀತಿ ಚಿಂತನೆ ಮಾಡ್ತಾ ಇದೆ ಅಂತ ಇವ್ರಿಗೊಂದು ಒಳಸುಳಿವು ಆದರೆ ಯಡಿಯೂರಪ್ಪನವರನ್ನು ಬಿಟ್ಟು ಸಾಧ್ಯವೇ ಇಲ್ಲ ಪುನರುಜ್ಜೀವನ ಪುನರುತ್ಥಾನ ಬಿ ಜೆ ಪಿಯದ್ದು ಕರ್ನಾಟಕದಲ್ಲಿ ಹೈಕಮಾಂಡ್ ಗೊತ್ತಿದೆ ಹಾಗಾಗಿ ಶೋಭಾ ಕರಂದ್ಲಾಜೆಗೆ ಪಟ್ಟ ಕಟ್ಟಿದರೆ ಬಿ ಎಸ್ ವೈ ಖುಷಿ ಆಗ್ತಾರೆ ಅನ್ನುವಂಥದ್ದು ಒಂದು ನಿರ್ಧಾರವನ್ನು ಮಾಡಿದ್ದೆ ಆದರೆ ಇದು ಎಷ್ಟು ಕಾರ್ಯಸಾಧುವಾಗತ್ತೆ ಕಾದು ನೋಡೋಣ ಓಕೆ ಈಗ ಒಂದು ಬ್ರೇಕ್ ಹೋಗೋಣ ಬ್ರೇಕ್ ನಂತರ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಕರ್ನಾಟಕ ಪ್ರೈಮ್ನಲ್ಲಿ ಒನ್ ಮೋರ್ ಥಿಂಗ್ ಮರೀದಿ ತುಪ್ಪ ತಗೊಂಡ್ ಬಂದ್ಬಿಡು ಬಾಯ್ ರೆಡ್ ಮಿಲ್ಕಿ ಮಿಸ್ ರೆಡ್ ಮಿಸ್ ಕೌಗಿ ಸ್ವಾದಿಷ್ಟವಾಗಿ ಸುವಾಸನೆಯಾಗಿ ಶುದ್ಧವಾಗಿ ರೆಡ್ ಮಿಲ್ಕಿ ಮಿಸ್ ರೆಡ್ ಹೊಡೆ 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 ಕಳೆದ 6 ವರ್ಷಗಳಿಂದ ಪ್ರತಿದಿನ ಹೀಗೆ ನಡೆಯುತ್ತೆ ಇದು ಎಸ್ಐಪಿ ಇದ್ದ ಹಾಗೆ ನಮ್ಮ ರಾವ್ ಸಾಹೇಬರು ಮಗಳಿಗಾಗಿ ಮಾಡುತ್ತಿದ್ದಾರೆ ಜೀವನ ಜೀವಿಸುವ ಮಾರ್ಗವೇ ಎಸ್ಐಪಿ ಆಗಿದ್ರೆ ಜೀವನಕ್ಕಾಗಿ ಎಸ್ಐಪಿ ಯಾಕಿಲ್ಲ An Investor Education Initiative by HDFC Mutual Fund. Mutual Fund ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ಗೆ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿ. ಫರ್ನಿಚರ್ ಗ್ರೀನ್ ಪ್ಯಾನೆಲ್ MDF ನಿಂದ ತಯಾರಿಸಿರುವಾಗ ಗಾಬರಿ ಯಾಕೆ? ಅತ್ಯಧಿಕ ಬಾಳಿಕೆ, ಜಲ ನಿರೋಧಕ, ಗೆದ್ದಲು ನಿರೋಧಕ, ಬೆಂಕಿ ವಿಳಂಬಕ. ಗ್ರೀನ್ ಪ್ಯಾನೆಲ್ MDF, MDFನ ಇನ್ನೊಂದು ಹೆಸರು.
ಇದೀಗ ಮತ್ತೆ ಬಂದಿದೆ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್. ನಿಮ್ಮ ನೆಚ್ಚಿನ ಆಭರಣಗಳನ್ನು ಖರೀದಿಸಿ 2.5 ಕೆಜಿ ಚಿನ್ನ, 45 ಕೆಜಿ ಬೆಳ್ಳಿ, ಹುಂಡೈ ಐಟೆನ್ ಕಾರ್ ಮತ್ತು 400ಕ್ಕೂ ಅಧಿಕ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ. ಇಂದೇ ನಿಮ್ಮ ಹತ್ತಿರದ ಗೋಲ್ಡ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿರುವ ಚಿನ್ನದ ಅಂಗಡಿಗೆ ಭೇಟಿ ನೀಡಿ. ಬೈ ಅಂಡ್ ವಿನ್. ನನಗೆ ಇಷ್ಟ ಆಯ್ತು. ಸ್ಟೆಬಿಲೈಸರ್ ನ ಖರ್ಚು? ಇದು ಟಾಪ್ ಅಂಡ್ ಎಲ್ಇಡಿ ಟಿವಿ. ಸ್ಟೆಬಿಲೈಸರ್ ನ ಅಗತ್ಯವೇ ಇಲ್ಲ. ಹೌದಾ? ಮತ್ತೆ ಇದರ ಅಗತ್ಯ ಬೀಳಬಹುದು? ಇಷ್ಟು ದುಬಾರಿ ಟಿವಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳದಿದ್ರೆ ಆಗ ಪ್ರಾರ್ಥನೆ ಮಾಡ್ಲೇಬೇಕಾಗುತ್ತಲ್ವಾ? ಒಂದು ಫ್ಲಕ್ಚುಯೇಷನ್ ನಿಮ್ಮ ದುಬಾರಿ ಎಲ್ಇಡಿ ಟಿವಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಿಸಬಹುದು. ಅದನ್ನು ಸುರಕ್ಷಿತವಾಗಿಡಿ ವಿ ಗಾರ್ಡ್ ಸ್ಟೆಬಿಲೈಸರ್ ನಿಂದ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್. ಕರ್ನಾಟಕ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಯುದ್ಧ, ಈ ಯುದ್ಧ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ತಮ್ಮ ಇಸ್ರೇಲ್ಗೆ ಕೆಲವರು, ಪ್ಯಾಲೆಸ್ತೀನ್ಗೆ ಕೆಲವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ನೇರವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಅಂದರೆ ಭಾರತದ ಪರವಾಗಿ. ಈ ನಡುವೆ ಕಾಂಗ್ರೆಸ್ CWC ಸಭೆಯಲ್ಲಿ ಪ್ಯಾಲೆಸ್ತೀನ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಅದು ಸಾಕಷ್ಟು ದೊಡ್ಡ ವಾದ ವಿವಾದಗಳಿಗೆ ಕಾರಣವಾಯಿತು. ಆದರೆ ಇಲ್ಲ, ನಾವು ಹಮಾಸ್ ವಿರುದ್ಧ ಅನ್ನುವಂಥ ಮಾತು. ಆದರೆ ಪಾಕಿಸ್ತಾನ ಯಾವತ್ತೂ ಕೂಡ ಪ್ಯಾಲೆಸ್ತೀನ್ ಪರ. ಹಾಗಿದ್ರೆ ಪ್ಯಾಲೆಸ್ತೀನ್ ಪರ ಅಂತಂದರೆ ಹಮಾಸ್ಗ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದೀಗ ಭಾಳ ಮುಖ್ಯವಾಗಿರುವಂಥ ವಿಚಾರ ನೀವು ಕೇಳಿ, ಪಾಕಿಸ್ತಾನಿ ಕ್ರಿಕೆಟ್ ಟೀಮ್ ಇಸ್ರೇಲ್ ಹಮಾಸ್ ವಾರ್ನಲ್ಲಿ ಪಾಕಿಸ್ತಾನಿ ಕ್ರಿಕೆಟ್ ಟೀಮ್ ಶಾದಾಬ್ ಖಾನ್, ಹ್ಯಾರಿಸ್ ರೌಫ್, ಭಾರತದಲ್ಲಿ ನಿಂತು ಪ್ಯಾಲೆಸ್ಟೀನ್ ಪರ ಬ್ಯಾಟಿಂಗ್, ಪಾಕಿಸ್ತಾನಿ ಕ್ರಿಕೆಟಿಗರಿಂದ ಟ್ವೀಟ್ ಮೇಲೆ ಟ್ವೀಟ್, ಗಾಜಾ ಮೇಲೆ ಪ್ರೀತಿ ತೋರಿಸ್ತಾ ಇದೆ ಪಾಕ್ ಟೀಮ್. ಶಾದಾಬ್ ಖಾನ್ ನೋಡಿ, ಇಫ್ತಿಕಾರ್ ಅಹಮ್ಮದ್ ಇಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾಕಿ ಅದರ ಮೇಲೆ, ಅಂದರೆ ಒಂದು ರೀತಿಯಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ದುವಾ ಮಾಡುವಂಥ ಚಿತ್ರಣವನ್ನು ಟ್ವೀಟಲ್ಲಿ ಹಾಕಿದ್ದಾರೆ. ಮೊಹಮ್ಮದ್ ನವಾಜ್, ಶಾದಾಬ್ ಖಾನ್, ಹ್ಯಾರಿಸ್ ರೌಫ್, ಇಫ್ತಿಕಾರ್ ಅಹಮ್ಮದ್, ಮೊಹಮ್ಮದ್ ರಿಜ್ವಾನ್ರಿಂದ ಪ್ಯಾಲೆಸ್ತೀನ್ ಪರ ಟ್ವೀಟ್ ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಶಾದಾಬ್ ಖಾನ್ ನೋಡಿ, ಇದು ಪ್ಯಾಲೆಸ್ತೀನ್ ಫ್ಲ್ಯಾಗ್, ದಿಸ್ ವಾಸ್ ಫಾರ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಗಾಜಾ, ಹ್ಯಾಪಿ ಟು ಕಂಟ್ರಿಬ್ಯೂಟ್ ಇನ್ ದ ವಿನ್, ಕ್ರೆಡಿಟ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಎಸ್ಪೆಷಲಿ ಅಬ್ದುಲ್ ಶಫೀಕ್ ಆ್ಯಂಡ್ ಹಸನ್ ಆಲಿ ಫಾರ್ ಮೇಕಿಂಗ್ ಇಟ್ ಈಸಿಯರ್. Extremely grateful to the people of Hyderabad for the amazing hospitality and supporting throughout. ತಂದ್ಬಿಟ್ಟು ಮೊಹಮ್ಮದ್ ರಿಜ್ವಾನ್ ಅವರು ಕೂಡ ಪ್ಯಾಲೆಸ್ಟೀನ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಂದು, ಪಾಕಿಸ್ತಾನ ನೇರವಾಗಿ ಪ್ಯಾಲೆಸ್ಟೀನ್ಗೆ ಸಪೋರ್ಟ್ ಮಾಡಿದೆ ಈ ವಾರಲ್ಲಿ, ಅದನ್ನು ಇವರು ಕೂಡ ಮಾಡ್ತಾ ಇದ್ದಾರೆ, ಪಾಕಿಸ್ತಾನಿ ಟೀಮ್. ಓಕೆ, ಹಾಗಿದ್ರೆ ಬನ್ನಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ, ವಿಶೇಷವಾಗಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ಇವತ್ತು ಏನಾಗಿದೆ ಅಲ್ಲಿ, ನಮ್ಮ ರಿಪೋರ್ಟರ್ ಗಾಜಾ ಗಡಿಯಿಂದ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೆಲಿಕಾಪ್ಟರ್ಗಳ ಹಾರಾಟ ಆಗ್ತಾ ಇದ್ದಂತೆ ಏಕಾಏಕಿ ಫೈರಿಂಗ್ ಮಾಡುವಂತ ಶಬ್ದ ಕೂಡ ಕೇಳ ಸಿಗುತ್ತೆ. ಹಮಾಸ್ ಬಂಡುಕೋರರನ್ನ ಸೆದೆಬಡಿಯಲು ಇಸ್ರೇಲ್ ನಿರಂತರ ದಾಳಿ ಮಾಡ್ತಿದೆ. ಲೆಬನನ್ ಕಡೆಯಿಂದ ಸೇನೆ ಅಟ್ಯಾಕ್ ನಡೆಸ್ತಿದೆ. ಜಸ್ಟ್ 12 ಗಂಟೆಗಳಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ಲಾಂಚ್ ಮಾಡಿದ 9 ಮಿಸೈಲ್ಗಳನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದೆ. IDF ನ ಏರಿಯಲ್ ಡೆಫೆನ್ಸ್ 4 ಪ್ರತಿಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಹೆಲಿಕಾಪ್ಟರ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಸೆರೆಯಾಗಿದೆ. ಗಾಜಾ ಗಡಿ ಬಾರ್ಡರ್ನಲ್ಲಿ ಕಂಪ್ಲೀಟ್ ಆಗಿ ಇಸ್ರೇಲ್ IDF ಏನಿದೆ ಕಂಪ್ಲೀಟ್ ಆಗಿ ಅದನ್ನ ಬಫರ್ ಝೋನ್ ಅಂತ ಮಾಡಿ ಯಾರನ್ನು ಕೂಡ ಅಲ್ಲಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಲೆಬನಿನ್ ದಾಳಿಗೆ ಇಸ್ರೇಲ್ ಕೌಂಟರ್ ಅಟ್ಯಾಕ್ ನೀಡಿದೆ. ಮೊದಲು ಲೆಬನಿನ್ ಆಂಟಿ ಟ್ಯಾಂಕ್ ಮಿಸೈಲ್ ಉಡಾವಣೆಗೆ ಪ್ರತಿಕಾರವಾಗಿ ಇಸ್ರೇಲ್ ಪ್ರತಿ ದಾಳಿ ನಡೆಸಿದೆ. ಇಸ್ಬುಲ್ ಉಗ್ರರ ಮೇಲೂ ಇಸ್ರೇಲ್ ತನ್ನ ಟ್ಯಾಂಕರ್ ನಿಂದ ಫೈರಿಂಗ್ ಮಾಡಿದೆ. ಮನೆಗಳನ್ನ ಖಾಲಿ ಮಾಡಿಕೊಂಡು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ನೋಡಿ ಏರಿಯಾದಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ. ಕಂಪ್ಲೀಟ್ ಆಗಿ ಈ ಒಂದು ಏರಿಯಾ ಏನಿದೆ, ಇದು ಸೆಡ್ರಾಟ್ ನ ಒಂದು ಏರಿಯಾ. ವಾರ್ ಝೋನ್ ನ 1 ಕಿಲೋಮೀಟರ್ ಅಂತರದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಬಿಟ್ಟರೆ ಬೇರೆ ಯಾವುದೇ ಚಾನೆಲ್ ನವರು ವರದಿ ಮಾಡ್ತಿಲ್ಲ. ಒಟ್ಟಿನಲ್ಲಿ ಶೆಲ್ ಬಾಂಬ್ ಗಳ ದಾಳಿಗೆ ಎಸ್ ಡೆರಾಟ್ ನ ಜನರು ಮನೆ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾರೆ. ಒಂದು ಕಡೆ ಇಸ್ರೇಲ್ಗೆ
ಅಮೆರಿಕ ಸಾಥ್ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಇರಾನ್ ಪ್ಯಾಲೆಸ್ತೀನ್ಗೆ ಸಾಥ್ ಕೊಡುವಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಅದು ಮುಕ್ತವಾಗಿ ಹೇಳಿದೆ. ಆದರೆ ಇಸ್ರೇಲ್ ಆಲ್ರೆಡಿ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ ನಮ್ಮ ತಂಟೆಗೆ ಬಂದರೆ ಜಾಗ್ರತೆ ಅನ್ನುವಂಥದ್ದು. ಈ ನಡುವೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಶಕ್ತಿ ನೋಡೋಣ. ಸೇನಾ ರ್ಯಾಂಕ್ ಇಸ್ರೇಲ್ 18, ಇರಾನ್ 17. ಸೇನಾ ರ್ಯಾಂಕ್ನಲ್ಲಿ ಆಮೇಲೆ ಇಸ್ರೇಲ್ ಬಜೆಟ್, ಸೇನಾ ಬಜೆಟ್ ಇರಾನ್ 41,640 ಕೋಟಿ. ಅಣು ಸಿಡಿತಲೆ ಇಸ್ರೇಲ್ ಬಳಿ 90 ಇದೆ, ಇರಾನ್ ಬಳಿ 0. ಸೈನಿಕ ಬಲ 173,000 ಇಸ್ರೇಲ್, 575,000 ಇರಾನ್. ನೆಕ್ಸ್ಟ್ ಮೀಸಲು ಸೈನಿಕರು ಇಸ್ರೇಲ್ 465,000 ಇರಾನ್ 350,000. ನೆಕ್ಸ್ಟ್ ಪ್ಯಾರಾಮಿಲಿಟರಿ ಇಸ್ರೇಲ್ 8,000 ಇರಾನ್ 90,000 ಪ್ಯಾರಾಮಿಲಿಟರಿ ಇದರಲ್ಲಿ ಬಲಶಾಲಿ. ನೆಕ್ಸ್ಟ್ ಇಸ್ರೇಲ್ ಯುದ್ಧ ವಿಮಾನ 601 ಇರಾನ್ ಬಳಿ ಕೇವಲ 541. ನೆಕ್ಸ್ಟ್ ಫೈಟರ್ ಜೆಟ್ಗಳು ಇಸ್ರೇಲ್ ಬಳಿ 241 ಇರಾನ್ ಬಳಿ 196. ನೆಕ್ಸ್ಟ್ ದಾಳಿಯ ಯುದ್ಧ ವಿಮಾನ, ದಾಳಿ ಮಾಡುವಂಥ ಯುದ್ಧ ವಿಮಾನ ಇಸ್ರೇಲ್ ಬಳಿ 32, ಇರಾನ್ ಬಳಿ 23. ಒಂದು ವೇಳೆ ಯುದ್ಧ ಆದರೆ ಬಲಾಬಲ. ಸರಕು ಸಾಗಣೆ ವಿಮಾನ ಇಸ್ರೇಲ್ ಬಳಿ 15, ಇರಾನ್ ಬಳಿ 86. ಇದು ಯುದ್ಧ ಮಾಡಲ್ಲ, ಸರಕು ಸಾಗಣೆ ಮಾಡುತ್ತೆ. ಇನ್ನು ತರಬೇತಿ ಯುದ್ಧ ವಿಮಾನ, ತರಬೇತಿ ಕೊಡುವಂಥ ಯುದ್ಧ ವಿಮಾನ ಇಸ್ರೇಲ್ ಬಳಿ 153, ಇರಾನ್ ಬಳಿ 94. ನೆಕ್ಸ್ಟ್ ಹೆಲಿಕಾಪ್ಟರ್ಗಳು ಇಸ್ರೇಲ್ ಬಳಿ 126, ಇರಾನ್ ಬಳಿ ಕೂಡ 126. ನೆಕ್ಸ್ಟ್ ದಾಳಿ ಹೆಲಿಕಾಪ್ಟರ್ ಇಸ್ರೇಲ್ ಬಳಿ 48, ಇರಾನ್ ಬಳಿ 12. ಯುದ್ಧ ಟ್ಯಾಂಕರ್ ಇಸ್ರೇಲ್ ಬಳಿ 2,200, ಇರಾನ್ ಬಳಿ ಡಬಲ್ 4,071. ಇನ್ನು ಸಬ್ಮೆರಿನ್ ಜಲಾಂತರ್ಗಾಮ್ ಇಸ್ರೇಲ್ ಬಳಿ 5, ಇರಾನ್ ಬಳಿ 19. ನೆಕ್ಸ್ಟ್ ಇಸ್ರೇಲ್ ಮತ್ತು ಇರಾನ್ನ ಬಲಾಬಲ ಯಾಕೆ ತೋರಿಸಿದೆ ಅಂತಂದರೆ ಅಮೆರಿಕ ಸಪೋರ್ಟ್ ಶುರು ಮಾಡಿದೆ ಇಸ್ರೇಲ್ಗೆ. ಈಗ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಪ್ಯಾಲೆಸ್ತೀನ್ಗೆ ಅಥವಾ ಹಮಾಸ್ಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆ ಯುದ್ಧ ಆದರೆ ಬಲಾಬಲ ತೋರಿಸಿದೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಶುಭರಾತ್ರಿ.